यारे बंदरु यदुर यारे निंतरु प्रीति हंचुवा यजमाना जीवा होदरु जगवेने अंदरु मातु तप्पदा यजमाना कूगी कूगी हेळु तैते इंदु समाना स्वाभिमान नन्न प्राण अन्नो प्रयाण निंतानोडु यजमाना निंतानोडु यजमाना यारे बंदरु यदु यारे निंतरु प्रीति हंचुवा यजमाना ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯನೇ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯನೇ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೇರ ನುಡಿಗೆ ಸತ್ಯದೊಡೆಗೆ ಮಾಡಿದ ಪ್ರಮಾಣ ನಿಂತಾನೋಡು ಯಜಮಾನ ನಿಂತಾನೋಡು ಯಜಮಾನ ಯಾರೇ ಬಂದರು ಎದುರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಎದುರು ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರೇ ನಮ್ಮ ಯಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು ನಿಂತಾನೋಡು ಯಜಮಾನ ನಿಂತಾನೋಡು ಯಜಮಾನ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್. ನಮಸ್ಕಾರ ಸ್ನೇಹಿತರೆ. ಓಕೆ, ಮೊನ್ನೆ ಕ್ಲಾಸ್ನಲ್ಲಿ ಸಿಲೋಜಿಸಮ್ ಬಗ್ಗೆ ನೋಡಿದ್ರಿ, ಹೌದಾ? ಇವತ್ತೇನು ಮಾಡೋಣ ಅಂದರೆ ಸರಾಸರಿ ಬಗ್ಗೆ ನೋಡೋಣ. ಸಿಲೋಜಿಸಮ್ ಮೇಲೆ ಒಂದು ಕ್ಲಾಸು ಇನ್ ಟೂ ಡೇಸ್ ಬಿಟ್ಟು ನೋಡೋಣ, ಆಯಿತಾ? ಯಾಕೆಂದರೆ ಸ್ವಲ್ಪ ಪಿ ಪಿ ಟಿಯಲ್ಲಿ ಮಿಸ್ಟೇಕ್ ಆಗಿದೆ. ಹೌದಾ? ಯಾವುದು ಸಿಲೋಜಿಸಮ್, ಅದನ್ನೇನು ಮಾಡೋಣ, ನೆಕ್ಸ್ಟ್ ಟೂ ಡೇಸ್ ಬಿಟ್ಟು ನೋಡೋಣ. ಇವತ್ತು ಹೊಸ ಟಾಪಿಕ್ ನೋಡಿರಿ, ಹೌದಾ? ನಿಮ್ಮ ಯಾರಾದರೂ ಕ್ವಶನ್ಸ್ ಏನಾದರೂ ಕ್ವಶನ್ಸ್ ಇದ್ದರೆ ಸಿಲೋಜಿಸಮ್ ಮೇಲೆ ನನ್ನ ಟೆಲಿಗ್ರಾಮ್ ಲಿಂಕಿಗೆ ಕಳಿಸ್ರಿ, ಅವನು ತೊಗೊಂಡು ಬರ್ತೀನಿ. ಹೌದಾ? ಯಾರ್ಯಾರ ಕಡೆ ಏನೇನಿದಾವಲ್ಲ ಸ್ಕ್ರೀನ್ಶಾಟ್ ಮಾಡಿ ನನಗೆ ಕಳಿಸ್ರಿ. ಇನ್ನು ಟೂ ಡೇಸ್ ಬಿಟ್ಟು ಕ್ಲಾಸ್ ಮಾಡ್ತೀನಲ್ಲ, ಆ ಕ್ಲಾಸ್ನಲ್ಲಿ ಸಿಲೋಜಿಸಮ್ ನೆಕ್ಸ್ಟ್ ಪಾರ್ಟ್ ಹೇಳ್ತೀನಿ. ಹೌದಾ? ನಿಮ್ಮ ಕ್ವಶನ್ಸ್ ಎಲ್ಲ ಕಳಿಸ್ರಿ, ಇವತ್ತು ನಾಳೆ ಎರಡು ಟೈಮ್ ಇದೆ. ಹೌದಾ? ಇವತ್ತು ಅಲ್ಲಿವರೆಗೂ ಬೇರೆ ಟಾಪಿಕ್ ನೋಡೋಣ, ಸರಾಸರಿ ಬಗ್ಗೆ. ನಾಡಿದ್ದೇ ಮಾಡೋಣ, ಸಿಲೋಜಿಸಮ್ ಬಗ್ಗೆ ನೋಡೋಣ, ಡಿಫ್ರೆಂಟ್ ಡಿಫ್ರೆಂಟ್ ಬಗ್ಗೆ ನೋಡೋಣ. ಯಾರಾದ್ರೂ ಹತ್ರ ಕ್ವಶನ್ ಇದ್ರೆ ಕಳಿಸ್ರಿ, ನಾವು ನೀವು ಕ್ವಶನ್ ಹಾಕಸ್ ನೆಕ್ಸ್ಟ್ ಕ್ಲಾಸ್ ಮಾಡಿ ತೋರಿಸ್ತೀನಿ, ಆಯಿತಾ? ಇವಾಗ ನೋಡಿರಿ, ಎವರೇಜ್ ಬಗ್ಗೆ ನೋಡೋಣ. ಎವರೇಜ್ ಅಂದ್ರೇನು?
ಸರಾಸರಿ ಸರಾಸರಿ ಬಗ್ಗೆ ಇವತ್ತು ಕ್ಲಾಸ್ ನೋಡೋಣ. ಆಯಿತಾ? ಸರಾಸರಿ ಅಂದರೆ ಏನು? ಹೌದಾ, ಸರಾಸರಿ ಅಂದರೆ ಏನು? ಸರಾಸರಿ ಬಗ್ಗೆ ಏನು ನೋಡಬೇಕು ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಸರಾಸರಿ ಹೇಗಿರುತ್ತೆ ಇಲ್ಲಿ ನೋಡ್ರಿ. ಎಯ ವಯಸ್ಸು ಎಯ ವಯಸ್ಸು 40 ವರ್ಷ, ಬಿಯ ವಯಸ್ಸು 30 ವರ್ಷ. ಹಾಗಾದರೆ ಅವರಿಬ್ಬರ ಸರಾಸರಿ ಏನು ಅಂತ ಕೇಳ್ತಾರೆ. ಅವರಿಬ್ಬರ ಸರಾಸರಿ ಏನು ಅಂತ ಕೇಳ್ತಾರೆ. ಹೌದಾ, ಅವರಿಬ್ಬರ ಸರಾಸರಿ. ಅವರಿಬ್ಬರ ಸರಾಸರಿ ಕೇಳುವಾಗ 40 + 30 ಮಾಡ್ರಿ ಭಾಗ. ಎಷ್ಟು ಜನ ಇದ್ದಾರೆ? ಎ ಒಬ್ನು, ಬಿ ಒಬ್ನು, ಇಬ್ರು ಇದ್ದಾರೆ, ಭಾಗ 2 ಮಾಡ್ರಿ. 40 + 30 = 70, ಭಾಗ 2 ಎಷ್ಟಾಯ್ತು ರೀ? 2 1 2 3 2 5 ಎಷ್ಟಾಯಿತು? 35. ಸರಾಸರಿ ಅಂದಾಗ ಈ ಥರ ಮಾಡಬೇಕು. ಹೌದಾ, ಸರಾಸರಿ ಬಗ್ಗೆ ನಿಮಗೆ ಇಲ್ಲಿ ನೋಡಿ ಮಾಡ್ತಾ ಹೋಗ್ತೀನಿ ಸರಾಸರಿ ಬಗ್ಗೆ. ಇವಾಗ ನೋಡಿರಿ, ಎ ಮತ್ತು ಬಿ ಸರಾಸರಿ ಎಷ್ಟಿದೆ? 15 ವರ್ಷ ಇದೆ. ಹೌದಾ, ಎ ಮತ್ತು ಬಿ ಸರಾಸರಿ 15 ವರ್ಷ ಇದೆ. ಎ ಅನುಪಾತ ಬಿ ಎಷ್ಟಿದೆ? 3:7 ಇದೆ. 3:7. ಹಾಗಾದರೆ ಬಿಯ ಸರಾಸರಿ ಎಷ್ಟು ಅಂತ ಕೇಳ್ತಾರೆ. ಬಿಯ ಸರಾಸರಿ ಎಷ್ಟು ಅಂತ ಕೇಳ್ತಾರೆ. ಇವಾಗ ನೋಡ್ರಿ, ಇಲ್ಲಿ ಏನಂದರೆ ಎ ಮತ್ತು ಬಿ, ಎ ಪ್ಲಸ್ ಬಿ ಇಬ್ಬರಿದ್ದಾರೆ. ಎ ಒಬ್ನು, ಬಿ ಒಬ್ನು. ಎಷ್ಟು ಕೊಟ್ಟಿದ್ದಾನೆ? 15 ವರ್ಷ ಕೊಟ್ಟಿದ್ದಾನೆ. 15. ಎಷ್ಟು ಜನ ಇದ್ದಾರೆ? ಇಬ್ಬರಿದ್ದಾರೆ. 15 × 30. ಹೌದಾ. ನೆಕ್ಸ್ಟ್ ಅನುಪಾತ ಏನು ಮಾಡಿದ್ದಾನೆ? ಎ ಅನುಪಾತ ಬಿ ಎಷ್ಟಿದೆ ಅಂತೆ? 3:7. ಆ 2 ಅನುಪಾತನ ಕೂಡಿಸ್ರಿ, 10 ಆಯಿತು. 2 ಅನುಪಾತ ಕೂಡಿಸ್ರಿ, 10 ಆಯಿತು. ಇವಾಗ ಏನಂತಾರಂದರೆ, ಎ ಬಿ ಅನುಪಾತ 3:7 ಇದ್ರೆ ಬಿಯ ಸರಾಸರಿ ಎಷ್ಟು ಅಂತ ಕೇಳ್ತಾರೆ. ಬಿಯ ಸರಾಸರಿ ಎಷ್ಟು ಅಂತ ಕೇಳುವಾಗ ಟೋಟಲ್ ಸರಾಸರಿ ಎಷ್ಟಿದೆ? ಅನುಪಾತ 10 ಇದ್ದರೆ ಟೋಟಲ್ ಸರಾಸರಿ ಎಷ್ಟಿದೆ? ಇಬ್ಬರದು 30 ಇದೆ. 10 + 30 13 - 30. ಹೌದಾ, 13 - 30. ಯಾರು ಕೇಳಿದ್ದಾರೆ ನಿಮಗೆ? ಬಿ ಕೇಳಿದ್ದಾರೆ. ಬಿಯ ಸರಾಸರಿ ಕೇಳಿದಾಗ ಇಲ್ಲಿ ಬಿ ಬನ್ನಿರಿ, ಇಲ್ಲಿ ಎಷ್ಟು ಇಂಟು ಮಾಡಿದ್ದೀರಾ? 3. ಆ ಬಿಗೂ ಅಷ್ಟೇ ಇಂಟು ಮಾಡಿರಿ, 7 × 3 = 21. 7 × 3 = 21. ಏನಾದರೂ ಎ ಕೇಳಿದ್ರೆ 3 × 3 = 9 ಆಗಿತ್ತು, 7 × 3 = 21. ಹೌದಾ. ನೆಕ್ಸ್ಟ್ ಇದ ಸೇಮ್ ಕ್ವಶನ್ ಇದೆ ನೋಡಿರಿ. ಇವಾಗ ನೋಡಿರಿ, ಎ ಬಿ ಮತ್ತು ಸಿ ಸರಾಸರಿ ವಯಸ್ಸು 25 ವರ್ಷ, ಎ ಅನುಪಾತ ಬಿ ಅನುಪಾತ ಸಿ 6:5:4. ಹಾಗಾದರೆ ಸಿಯ ಸರಾಸರಿ ಎಷ್ಟು ಅಂತ ಕೇಳ್ತಾರೆ. ಸಿಯ ಸರಾಸರಿ ಎಷ್ಟು ಅಂತ ಕೇಳ್ತಾರೆ? ಸಿಯ ಸರಾಸರಿ ಎಷ್ಟು ಅಂತ ಕೇಳ್ತಾರೆ? ಹೌದಾ. ಇವಾಗ ನೋಡ್ರಿ, ಎ ಬಿ ಮತ್ತು ಸಿ ಎಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ. 25 × 3 75 ಜಾಸ್ತಿ ಇಡ್ರಿ, 75 × 3 = 75. ಹೌದಾ, 25 × 3 = 75. ನೆಕ್ಸ್ಟ್ ಅನುಪಾತ ಎಲ್ಲವನ್ನು ಕೊಡಿಸ್ರಿ. 6:5 - 11 - 11 - 4 = 15. 6:5 - 4 ಕೊಡಿಸ್ರಿ. 6:5 - 11 - 11 - 4 = 15. 15ಕ್ಕೆ ಅವರು 3 ಸರಾಸರಿ ಎಷ್ಟಾಗಿದೆ? 75. 15ಕ್ಕೆ 75 ಆಗಿದೆ. ಹೌದಾ, 15ಕ್ಕೆ 75 ಆಗಿದೆ. 15 ಎಷ್ಟು 75 ನೋಡ್ರಿ, 15 × 5 = 75. ಹೌದಾ, 8 × 5 ಮಾಡಿದ್ರ 15 × 5 = 75. ಹೌದಾ. ನೆಕ್ಸ್ಟ್ ನೋಡೋಣ, ಏನು ಕೇಳಿದ್ದಾರೆ? ಸಿಯ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ನೀವಾಗ ಏನು ಮಾಡಿದಿರಾ? ಒಟ್ಟು 3 ಅನುಪಾತ ಕೂಡಿಸಿದಿರಾ. ಎ ಅನುಪಾತ ಬಿ ಅನುಪಾತ ಸಿ 15 ಬಂತ. ನೆಕ್ಸ್ಟ್ ಅವರು ಒಟ್ಟು ಮೊತ್ತ 75 ಇದೆಯಾ? 15 ಎಷ್ಟು 75 15 ಇದ್ಲೆ 75.
ನೆಕ್ಸ್ಟ್ ಸಿ ಕೆ ಇದ್ದಾನ ಸಿ ಎಲ್ಲಿದೆ ಇಲ್ಲಿ ಬನ್ನಿ ನೆಕ್ಸ್ಟ್ ಇಲ್ಲಿ ಇಂಟು ಐದು ಮಾಡಿರಿ ಐದು ನಾಲ್ಕಲೇ ಇಪ್ಪತ್ತು ಸಿ ಎ ಅನುಪಾತ ಇಪ್ಪತ್ತು ಹೌದಾ ಕರೆಕ್ಟ್ ಇದೆಯಾ ನೆಕ್ಸ್ಟ್ ನೋಡಿರಿ ಇವಾಗ ಕ್ವಶನ್ ನೋಡಿರಿ ಎ ಮತ್ತು ಬಿ ಸರಾಸರಿ ವಯಸ್ಸು 35 ವರ್ಷಗಳು ಮತ್ತು ಅವರ ವಯಸ್ಸಿನ ಅನುಪಾತವು 3:4 ಆಗಿದೆ ಹಾಗಾದರೆ ಬಿ ಯ ವಯಸ್ಸು ಎಷ್ಟು ಅಂತ ಕೇಳ್ತಾನೆ ಹೌದಾ ಎ ಮತ್ತು ಬಿ ಸರಾಸರಿ ವಯಸ್ಸು 35 ವರ್ಷಗಳು ಮತ್ತು ಅವರ ವಯಸ್ಸಿನ ಅನುಪಾತವು 3:4 ಆಗಿದೆ ಹಾಗಾದರೆ ಬಿ ವಯಸ್ಸು ಎಷ್ಟು ಇವಾಗ ನೋಡಿರಿ ಎ ಮತ್ತು ಬಿ ಇಬ್ಬರಿದ್ದಾರೆ ಎ ಮತ್ತು ಬಿ ಅವರ ಸರಾಸರಿ ವಯಸ್ಸು ಎಷ್ಟಂತೆ 35 ಎಷ್ಟು 35 ಇದೆ 35 ಇಂಟು 7 ಮಾಡಿರಿ 35 ಎರಡಲೇ 70 ವರ್ಷಗಳು ಹೌದಾ 70 ವರ್ಷಗಳು ನೆಕ್ಸ್ಟ್ ನೋಡಿರಿ ಅನುಪಾತ ನೋಡಿರಿ ಎ ಅನುಪಾತ ಬಿ ಎಷ್ಟಿದೆ 3:4 ಹೌದಾ 3:4 ಕೂಡಿಸ್ರಿ ಎ ಅನುಪಾತ ಬಿ 3:4 ಆಗಿದೆ 3:4 ಕೂಡಿಸ್ರಿ 7 ನೆಕ್ಸ್ಟ್ ಟೋಟಲ್ ಎಷ್ಟಿದೆ 70 ಇದೆ 7 ಎಷ್ಟಲೇ 70 7 10ಲೇ 70 7 10ಲೇ 70 ನಿಮಗೆ ಯಾರು ಕೇಳಿದ್ದಾರೆ ಬಿ ಯ ಸರಾಸರಿ ವಯಸ್ಸು ಕೇಳಿದ್ದಾರೆ ಇಲ್ಲಿ ಯಾರಿದ್ದಾರೆ ಎ ಮತ್ತು ಬಿ ಇದ್ದಾನೆ ನೆಕ್ಸ್ಟ್ ಇಲ್ಲಿ ಬನ್ನಿ ಇಲ್ಲಿ 8:10 ಮಾಡಿದ್ರಾ ಇಲ್ಲಿ 8:10 ಮಾಡಿರಿ 10 4ಲೇ 40 ಬಿ ಯ ಸರಾಸರಿ ವಯಸ್ಸು ಎಷ್ಟು 40 ಎಷ್ಟು 40 ಅವ್ರು ಏನು ಕೊಟ್ಟಾರಲ್ಲ ಸರಾಸರಿ ವಯಸ್ಸು ಇಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟನ್ನು 8 ಮಾಡಿರಿ 3 ಜನ ಇದ್ದರೆ 3 ಇಂಟು ಮಾಡಿರಿ ಇಬ್ಬರಿದ್ದರೆ 3 ಇಂಟು ಮಾಡಿರಿ ಹೌದಾ 35 ಎರಡಲೇ 70 ಬಂತು ಅವರ ಅನುಪಾತ ಏನು ಕೊಟ್ಟಿದ್ದಾರೆ 3:4 ಕೊಟ್ಟಿದ್ದಾರ 2:7 ಏಳಕ್ಕೆ ಸರಾಸರಿ 70 ಆದರೆ ಬಿ ಯ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ 7 10ಲೇ 70 ಇಲ್ಲಿ 8 ಎಷ್ಟು ಮಾಡಿರ್ತಾರಲ್ಲ ಅಷ್ಟನ್ನೇ 8 ಎಗೂ ಮಾಡಿರಿ ನೆಕ್ಸ್ಟ್ ಬಿಗೂ ಮಾಡಿ ನೆಕ್ಸ್ಟ್ ನೋಡಿ ಇವಾಗ ಎ ಮತ್ತು ಬಿ ಸರಾಸರಿ ವಯಸ್ಸು 30 ವರ್ಷಗಳು ಮತ್ತು ಅವರ ವಯಸ್ಸಿನ ಅನುಪಾತವು ಎಷ್ಟಾಗಿದಂತೆ 1:3 ಆಗಿದೆ ಹಾಗಾದರೆ ಎ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ಹೌದಾ ಎ ಮತ್ತು ಇಲ್ಲಿ ನೋಡಿರಿ ಇಬ್ಬರು ಕೊಟ್ಟಿದ್ದಾರೆ ಎ ಮತ್ತು ಬಿ ಕೊಟ್ಟಿದ್ದಾರೆ ಅವರ ಸರಾಸರಿ ವಯಸ್ಸು ಎಷ್ಟಂತೆ 30 30 ಇಂಟು 2 ಮಾಡಿರಿ 32ಲೇ 60 ಹೌದಾ ನೆಕ್ಸ್ಟ್ ಅವರ ವಯಸ್ಸಿನ ಅನುಪಾತ ಏನಿದೆ 1:3 ಇದೆ 1:3 ಆ 2:1 ಕೂಡಿಸ್ರಿ ಎಷ್ಟಾಯಿತು 4 ಆಯಿತು ಟೋಟಲ್ ಸರಾಸರಿ ಎಷ್ಟಿದೆ 60 ಇದೆ 4 ಎಷ್ಟಲೇ 60 4 1ಲೇ 4 4 5ಲೇ 20 15 4ಲೇ 60 ಯಾರನ್ನ ಕೇಳಿದರೆ ಎ ವಯಸ್ಸು ಇದು ಎ 1:A 3:B ಎ ಕೇಳಿದಾರ ನೆಕ್ಸ್ಟ್ ಇಲ್ಲೂ 8 15 ಮಾಡಿರಿ 15 1ಲೇ 15 ಎ ಯ ಸರಾಸರಿ ವಯಸ್ಸು ಎಷ್ಟು 15 ಹೌದಾ ಎ ಯ ಸರಾಸರಿ ವಯಸ್ಸು 15 ಓಕೆ ಇವಾಗ ನೋಡಿರಿ ಈಗ ಗೊತ್ತಾಯ್ತಲ್ಲ ನಿಮಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿರಿ ಇಲ್ಲಿ ಮುಂದಿನ ಪ್ರಶ್ನೆ ಏನು ಕೇಳಿದ್ದಾರೆ 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು ಅವರ ವಯಸ್ಸಿನ ಅನುಪಾತವು 3:5:7 ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೇನು ಕಿರಿಯ ಹುಡುಗನ ವಯಸ್ಸೇನು ಅಂತ ಕೇಳ್ತಾರೆ ಹೌದಾ ಇವಾಗ ನೋಡಿರಿ ಇಲ್ಲೇನು ಕೊಟ್ಟಿದ್ದಾರೆ 3 ಹುಡುಗರ ಸರಾಸರಿ ವಯಸ್ಸು ಎಷ್ಟು ಹುಡುಗರಂತೆ 3 ಹುಡುಗರ ಸರಾಸರಿ ವಯಸ್ಸು ಹೌದಾ ಇವಾಗ ನೋಡೋಣ 3 ಹುಡುಗರ ಸರಾಸರಿ ವಯಸ್ಸು ಎಷ್ಟಂತೆ 15 ಅಂತೆ 15 3ಲೇ 45 15 3ಲೇ 45 3 ಹುಡುಗರ ಸರಾಸರಿ ವಯಸ್ಸು ಹೌದಾ ಇವಾಗ ನೋಡಿರಿ ಅವರ ಅನುಪಾತ ಏನಿದೆ 3:5:7 ಹೌದಾ 3:5:7 ಅವನ್ನೆಲ್ಲವನ್ನು ಕೂಡಿಸ್ರಿ 5 3 8 8 7 15 15ರ ಸರಾಸರಿ ಎಷ್ಟಂತೆ 45 15 ಎಷ್ಟಲೇ 45
ಹದಿನೈದು ಮೂರಲೇ ನಲವತ್ತೈದು, ಹೌದಾ? ಹದಿನೈದು ಮೂರಲೇ ನಲವತ್ತೈದು. ಎಲ್ಲರಿಗಿಂತ ಕಿರಿಯ, ಎಲ್ಲರಿಗಿಂತ ಕಿರಿಯ ಅಂದರೆ ಯಾವ ಸಂಖ್ಯೆ ಸಣ್ಣದಿದೆ? ಮೂರು. ನೆಕ್ಸ್ಟ್ ಇದಕ್ಕಿಂತ ದೊಡ್ಡ ಸಂಖ್ಯೆ ಇದು, ಇದಕ್ಕಿಂತ ದೊಡ್ಡ ಸಂಖ್ಯೆ ಇದು. ಎಲ್ಲರಿಗಿಂತ ಕಿರಿಯ ಅಂದರೆ ಮೂರು ತಗೊಳ್ರಿ. ಎಷ್ಟು ಇಂಟು ಮಾಡಿದಿರಾ? ಮೂರು ಇಂಟು ಮಾಡಿದಿರಾ? ಇಲ್ಲೂ ಇಂಟು ಮೂರು ಮಾಡಿರಿ. ಮೂರು ಮೂರಲೇ ಒಂಬತ್ತು, ಮೂರು ಮೂರಲೇ ಒಂಬತ್ತು, ಒಂಬತ್ತು ವರ್ಷ, ಹೌದಾ? ಮೂರು ಮೂರಲೇ ಒಂಬತ್ತು, ಒಂಬತ್ತು ವರ್ಷ. ಎರಡು ಕೊಟ್ಟಾಗ ಎರಡು ತಗೊಳ್ರಿ, ಎರಡು ಇಂಟು ಮಾಡಿರಿ. ಮೂರು ಕೊಟ್ಟಾಗ ಮೂರು ಇಂಟು ಮಾಡಿರಿ. ಅವ್ರು ಕೊಟ್ಟಂಥ ಅನುಪಾತವನ್ನು ಎಲ್ಲವನ್ನು ಕೂಡಿಸ್ರಿ. ಹದಿನೈದು ಅನುಪಾತಕ್ಕೆ ಸರಾಸರಿ ನಲವತ್ತೈದೇ, ಹದಿನೈದು ಎಷ್ಟು ನಲವತ್ತೈದು. ಅತ್ಯಂತ ಕಿರಿಯ ಅಂದರೆ ಮೂರು, ಮೂರು ಇಂಟು ಮೂರು ಅಂದರೆ ಒಂಬತ್ತು. ನೆಕ್ಸ್ಟ್ ಬನ್ನಿ, ಎ ಬಿ ಮತ್ತು ಸಿ ಸರಾಸರಿ ವಯಸ್ಸು ಮೂವತ್ತು ವರ್ಷಗಳು ಮತ್ತು ಅವರ ವಯಸ್ಸಿನ ಅನುಪಾತವು ಐದು ಅನುಪಾತ ಆರು ಅನುಪಾತ ಏಳು ಆಗಿದೆ. ಹಾಗಾದರೆ ಬಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ, ಹೌದಾ? ಬಿ ವಯಸ್ಸು ಎಷ್ಟು ಅಂದಾಗ ಮೂವತ್ತು ಇಂಟು ಸರಾಸರಿ ವಯಸ್ಸು ಮೂವತ್ತ್ಮೂರಲೇ ತೊಂಬತ್ತು, ತೊಂಬತ್ತು. ಅನುಪಾತ ಎಲ್ಲವನ್ನು ಕೊಡಿಸ್ರಿ, ಐದು ಅನುಪಾತ ಆರು ಅನುಪಾತ ಏಳು, ಐದು ಆರು ಹನ್ನೊಂದು, ಹನ್ನೊಂದು ಏಳು ಹದಿನೆಂಟು, ಹದಿನೆಂಟಕ್ಕೆ ತೊಂಬತ್ತಾದರೆ ಹದಿನೆಂಟು ಎಷ್ಟಲೇ ತೊಂಬತ್ತು, ಹದಿನೆಂಟು ಐದಲೇ ತೊಂಬತ್ತು, ಹೌದಾ? ಬಿ ಕೇಳಿದ್ದಾರೆ, ಇದು ಎ ಇದು ಬಿ ಇದು ಸಿ. ಯಾರನ್ನು ಕೇಳಿದ್ದಾರೆ? ಬಿ ಕೇಳಿದರೆ ಬಿಗೆ ಎಂಟು ಐದು ಮಾಡಿರಿ, ಆರು ಐದಲೇ ಮೂವತ್ತು, ಆರು ಐದಲೇ ಮೂವತ್ತು, ಹೌದಾ? ಎಷ್ಟು ಬಂತು? ತರ್ಟಿ. ಮೊದಲು ಅವ್ರು ಕೊಟ್ಟಂಥ ಸರಾಸರಿನ ಇಂಟು ಮಾಡ್ಕೊಳ್ರಿ, ಕೊಟ್ಟಂಥ ಅನುಪಾತವನ್ನೆಲ್ಲ ಕೂಡಿಸಿ ಸರಾಸರಿ ಇದು ಮಾಡಿರಿ. ಹದಿನೆಂಟು ಎಷ್ಟಲೇ ತೊಂಬತ್ತು, ಹದಿನೆಂಟು ಐದಲೇ ತೊಂಬತ್ತು. ಇಲ್ಲಿ ಇಂಟು ಎಷ್ಟು ಮಾಡಿರ್ತಿರಲ್ಲ ಅಷ್ಟೇ ಏನು ಮಾಡಬೇಕು, ಇಲ್ಲಿಗೆ ಇಂಟು ಮಾಡಬೇಕು. ಅವ್ರು ಯಾರನ್ನು ಕೇಳಿದಾರೆ? ಬಿ ಕೇಳಿದಾರ? ಬಿಗೆ ಇಂಟು ಐದು ಮಾಡಿರಿ, ಆರು ಐದಲೇ ಮೂವತ್ತು, ಏಳು ಐದಲೇ ನಲವತ್ತೆರಡು, ಐದು ಆರಲೇ ಮೂವತ್ತು, ಹೌದಾ? ಏಳು ಐದಲೇ ಮೂವತ್ತೈದು. ಓಕೆ, ಇವಾಗ ನೋಡಿರಿ, ಕ್ರಿಕೆಟ್ ಬಗ್ಗೆ ಬಂತು, ಐ ಪಿ ಎಲ್ ಬಗ್ಗೆ, ಹೌದಾ? ಐ ಪಿ ಎಲ್ ಟಿ ಟ್ವೆಂಟಿ ಬಗ್ಗೆ ಬಂತು, ಟೆಸ್ಟ್ ಬಗ್ಗೆ ಬಂತು. ಮೊದಲ ಟೆಸ್ಟ್ ನಲವತ್ತು ರನ್, ಯಾರಪ್ಪ ಅಂದರೆ ನಮ್ಮ ಕೆ ಎಲ್ ರಾಹುಲ್, ಕೆ ಎಲ್ ರಾಹುಲ್. ಮೊದಲ ಟೆಸ್ಟ್ ನಲವತ್ತು ರನ್, ಎರಡನೇ ಟೆಸ್ಟ್ ಐವತ್ತು ರನ್, ಮೂರು ಟೆಸ್ಟ್ಗಳ ಸರಾಸರಿ ನಲವತ್ತು ರನ್, ಮೂರನೇ ಟೆಸ್ಟ್ನಲ್ಲಿ ಗಳಿಸಿದ ರನ್ ಎಷ್ಟು ಅಂತ ಕೇಳ್ತಾರೆ, ಹೌದಾ? ಮೊದಲ ಟೆಸ್ಟ್ ಎಷ್ಟು? ನಲವತ್ತು ರನ್. ಎರಡನೇ ಟೆಸ್ಟ್ ಐವತ್ತು ರನ್. ಮೂರು ಟೆಸ್ಟ್ಗಳ ಸರಾಸರಿ ಎಷ್ಟು ಕೊಟ್ಟಿದ್ದಾರೆ? ನಲವತ್ತು ಕೊಟ್ಟಿದ್ದಾರ? ಇವಾಗ ನೋಡ್ರಿ, ಮೂರು ಟೆಸ್ಟ್ಗಳ ಸರಾಸರಿ ನಲವತ್ತು ಕೊಟ್ಟಿದ್ದಾರೆ. ಅವ್ರು ಏನು ಟೆಸ್ಟ್ಗಳ ಸರಾಸರಿ ಅಂದಾರಲ್ಲ, ಆ ಸರಾಸರಿನ ಮೂರು ಟೆಸ್ಟು ನಲವತ್ತು ಇಂಟು ಮೂರು ಮಾಡಿರಿ, ನಲವತ್ತು ಮೂರಲೇ ಒಂದು ನೂರ ಇಪ್ಪತ್ತು, ಹೌದಾ? ಮೊದಲ ಟೆಸ್ಟ್ ಎರಡನೇ ಟೆಸ್ಟ್ ಎರಡುವನ್ನು ಕೊಡಿಸ್ರಿ, ಮೊದಲ ಟೆಸ್ಟು ಕೊಡಿಸ್ರಿ, ಎರಡನೇ ಟೆಸ್ಟು ಕೊಡಿಸ್ರಿ. ಐವತ್ತು ಪ್ಲಸ್ ನಲವತ್ತು ತೊಂಬತ್ತು, ಐವತ್ತು ಪ್ಲಸ್ ನಲವತ್ತು ತೊಂಬತ್ತು. ಮೂರನೇ ಟೆಸ್ಟ್ನಲ್ಲಿ ಗಳಿಸಿದ ರನ್ನು ಅಂತ ಕೇಳಿದ್ದಾರೆ. ಇವಾಗ ಹೆಂಗೆ ಮಾಡ್ಬೇಕಂದ್ರೆ, ಮೊದಲ ಟೆಸ್ಟು ನಲವತ್ತು ಪ್ಲಸ್ ಎರಡನೇ ಟೆಸ್ಟು ಐವತ್ತು, ಮೂರನೇ ಟೆಸ್ಟು ನಮಗೆ ಗೊತ್ತಿಲ್ಲ, ಮೂರು ಟೆಸ್ಟ್ಗಳ ಸರಾಸರಿ ನೂರ ಇಪ್ಪತ್ತು, ಹೌದಾ? ಐವತ್ತು ನಲವತ್ತು ತೊಂಬತ್ತು, ನೆಕ್ಸ್ಟ್ ಮೂರನೇ ಟೆಸ್ಟ್ ನಮ್ಗೆ ಗೊತ್ತಿಲ್ಲ, ಮೂರು ಟೆಸ್ಟ್ಗಳ ಸರಾಸರಿ ನೂರ ಇಪ್ಪತ್ತು, ನೂರ ಇಪ್ಪತ್ತರಲ್ಲಿ ತೊಂಬತ್ತು ತೆಗೀರಿ, ಎಷ್ಟಾಯಿತು? ಮೂವತ್ತು. ಎಷ್ಟಾಯಿತು? ಮೂವತ್ತು. ಮೂರನೇ ಟೆಸ್ಟ್ನಲ್ಲಿ ಗಳಿಸಿದರೆ ಇನ್ನೂ ಎಷ್ಟು? ಮೂವತ್ತು, ಹೌದಾ? ಮೊದಲ ಟೆಸ್ಟ್ ಎರಡನೇ ಟೆಸ್ಟ್ ಎರಡೂ ಕೊಡಿಸ್ರಿ, ಮೂರು ಟೆಸ್ಟ್ಗಳ ಸರಾಸರಿ ಇಲ್ಲ, ಅದನ್ನು ಎಂಟು ಮಾಡಿರಿ, ನೂರ ಇಪ್ಪತ್ತರಲ್ಲಿ ತೊಂಬತ್ತು ತೆಗೀರಿ, ಎಷ್ಟಾಯಿತು? ಮೂವತ್ತು, ಹೌದಾ? ಇವಾಗ ನೋಡಿರಿ, ಮೊದಲ ಟೆಸ್ಟ್ ನೂರ ಇಪ್ಪತ್ತು ರನ್, ಎರಡನೇ ಟೆಸ್ಟ್ ಅರುವತ್ತು ರನ್, ಮೂರು ಟೆಸ್ಟ್ಗಳ ಸರಾಸರಿ ಎಂಬತ್ತು ರನ್, ಮೂರನೇ ಟೆಸ್ಟ್ನಲ್ಲಿ ಗಳಿಸಿದ ರನ್ನು ಎಷ್ಟು ಅಂತ ಕೇಳ್ತಾರೆ, ಎಷ್ಟಾಗುತ್ತೆ? ಟ್ರೈ ಮಾಡಿ ನೋಡಿರಿ, ಮೊದಲ ಟೆಸ್ಟ್ ನೂರ ಇಪ್ಪತ್ತು, ಎರಡನೇ ಟೆಸ್ಟ್ ಅರುವತ್ತು, ಮೂರು ಟೆಸ್ಟ್ಗಳ ಸರಾಸರಿ ಎಂಬತ್ತು ರನ್, ಮೂರನೇ ಟೆಸ್ಟ್ನಲ್ಲಿ ಗಳಿಸಿದ ರನ್. ಕೋಲ್ಡ್ ಆಗೋದಿಲ್ಲ, ಕೋಲ್ಡ್ ಕೋಲ್ಡ್ ಜಾಸ್ತಿ, ಎಷ್ಟಾಗುತ್ತೆ ನೋಡಿರಿ, ಹೌದಾ? ಮೊದಲ ಟೆಸ್ಟ್ ಮತ್ತು ಎರಡನೇ ಟೆಸ್ಟ್ ಎರಡು ಕೊಡಿಸ್ರಿ, ನೂರ ಇಪ್ಪತ್ತು ಪ್ಲಸ್ ಅರುವತ್ತು ಎರಡು ಕೊಡಿಸ್ರಿ, ನೂರ ಎಂಬತ್ತು. ಮೂರು ಟೆಸ್ಟ್ಗಳ ಸರಾಸರಿ ಅಂದಿದ್ದಾರೆ, ಎಂಬತ್ತು ಇಂಟು ಮೂರು ಮಾಡಿರಿ,
240 ಮೂರು ಟೆಸ್ಟ್ಗಳ ಸರಾಸರಿ 240 ಮೊದಲ ಟೆಸ್ಟ್ ಮತ್ತು ಎರಡನೇ ಟೆಸ್ಟ್ ಕೂಡಿಸಿದಾಗ 180 240ರಲ್ಲಿ 180 ಮೈನಸ್ ಮಾಡ್ರಿ 60 ಇದೇನು ಮೂರನೇ ಟೆಸ್ಟ್ನಲ್ಲಿ ಗಳಿಸಿದ ರನ್ ಹೌದಾ ಗೊತ್ತೈತಲ್ಲ ಏನು ಮಾಡಬೇಕಪ್ಪ ಅಂತಂದ್ರೆ ಮೊದಲ ಟೆಸ್ಟ್ ಎರಡನೇ ಟೆಸ್ಟ್ ಎರಡು ಕೂಡಿಸ್ರಿ ನೆಕ್ಸ್ಟ್ ಮೂರು ಟೆಸ್ಟ್ಗಳ ಸರಾಸರಿ ಎಷ್ಟಿದೆ 80 ಇದೆ ಹೌದಾ 80 ಇಂಟು 3 ಮಾಡಿ 245 240ರಲ್ಲಿ 180 ಮೈನಸ್ ಮಾಡ್ರಿ ಎಷ್ಟಾಯ್ತು 60 ಹೌದಾ ನೆಕ್ಸ್ಟ್ ಬನ್ನಿ ಇವಾಗ ಕ್ವೆಶ್ಚನ್ ಹೋಗೋಣ ಹೇಳಿದ್ರಾ ಕ್ವೆಶ್ಚನ್ ಅಣ್ಣ ಒಬ್ಬ ಕ್ರಿಕೆಟಿಗ ಯಾರು ತೋರಿ ವಿರಾಟ್ ಕೊಹ್ಲಿ ತೋರಿ ಇಲ್ಲಾಂದ್ರೆ ಕೆಎಲ್ ರಾಹುಲ್ನ ತೋರಿ ಹೌದಾ ಒಬ್ಬ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿಯರ್ ತೋರಿ ಆಯ್ತಾ ತನ್ನ ಮೊದಲ ಟೆಸ್ಟ್ನಲ್ಲಿ 90 ರನ್ ಎರಡನೇ ಟೆಸ್ಟ್ನಲ್ಲಿ 120 ರನ್ ಮತ್ತು ಮೂರು ಟೆಸ್ಟ್ಗೆ ಸರಾಸರಿ ಸ್ಕೋರ್ 120 ರನ್ ಹಾಗಾದರೆ ಮೂರನೇ ಟೆಸ್ಟ್ನಲ್ಲಿ ಅವರು ಎಷ್ಟು ರನ್ ಗಳಿಸಿರುತ್ತಾರೆ ಅಂತಿದೆ ಹೌದಾ ಫಸ್ಟ್ ಟೆಸ್ಟ್ ಏನು ಮಾಡಿಬಿಡ್ರಿ ಇಲ್ಲೇ ಮಾಡಿಬಿಡ್ರಿ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಫಸ್ಟ್ ಟೆಸ್ಟ್ ಎಷ್ಟಿದೆ 90 ರನ್ ಪ್ಲಸ್ ಎರಡನೇ ಟೆಸ್ಟ್ ಎಷ್ಟಿದೆ 120 ರನ್ ಹೌದಾ ಮೂರನೇ ಟೆಸ್ಟ್ನಲ್ಲಿ ಕೇಳಿದರೆ ಮೂರನೇ ಟೆಸ್ಟು ಕ್ವೆಶನ್ ಮಾರ್ಕ್ ಮೂರು ಟೆಸ್ಟ್ಗಳ ಸರಾಸರಿ 120 120 ಇಂಟು 3 ಮಾಡಿರಿ 360 120 ಪ್ಲಸ್ 90 210 ಕ್ವೆಶನ್ ಮಾರ್ಕ್ 123ಲೆ 360 360ರಲ್ಲಿ 210 ಮೈನಸ್ ಮಾಡಿರಿ 150 ಎಷ್ಟು ಬಂತ್ರಿ 150 ಸರಿಯಾದ ಉತ್ತರ 150 ಆಪ್ಷನ್ ಎ 150 ಹೌದಾ ನೆಕ್ಸ್ಟ್ ನೋಡಿ ಇವಾಗ ನೋಡ್ರಿ ಒಬ್ಬ ಕ್ರಿಕೆಟಿಗ ತನ್ನ ಮೊದಲ ಟೆಸ್ಟ್ನಲ್ಲಿ 120 ರನ್ ಎರಡನೇ ಟೆಸ್ಟ್ನಲ್ಲಿ 50 ರನ್ ಮತ್ತು ಅವರು ಮೂರು ಟೆಸ್ಟ್ಗೆ ಸರಾಸರಿ ಸ್ಕೋರ್ 80 ರನ್ ಹಾಗಾದರೆ ಮೂರನೇ ಟೆಸ್ಟ್ನಲ್ಲಿ ಅವರು ಎಷ್ಟು ರನ್ ಗಳಿಸಿರುತ್ತಾರೆ ಅಂತಿದೆ ಹೌದಾ ಎಷ್ಟು ರನ್ ಗಳಿಸಿರುತ್ತಾರೆ ಇವಾಗ ನೋಡ್ರಿ ಮೊದಲ ಟೆಸ್ಟ್ನಲ್ಲಿ 120 ಎರಡನೇ ಟೆಸ್ಟ್ನಲ್ಲಿ 50 ರನ್ 120 ಪ್ಲಸ್ 50 170 ಕ್ವೆಶನ್ ಮಾರ್ಕ್ ಮೂರು ಟೆಸ್ಟ್ಗೆ ಸರಾಸರಿ 80 × 3 240 240ರಲ್ಲಿ 170 ಮೈನಸ್ ಮಾಡಿರಿ ಎಷ್ಟಾಯಿತು 70 ಆನ್ಸರ್ ಸಿ 70 ವರ್ಷ ಅವರು ಮೂರನೇ ಟೆಸ್ಟ್ನಲ್ಲಿ ಗಳಿಸಿದರೆ ಎಷ್ಟು 70 ರನ್ ಸರಾಸರಿ ಇಂಟು ಮಾಡಿರಿ ಮೊದಲ ಟೆಸ್ಟ್ ಎರಡನೇ ಟೆಸ್ಟ್ ಎರಡು ಕೊಡಿಸ್ರಿ ಇದರೊಳಗೆ ಇದು ಮೈನಸ್ ಮಾಡಿಬಿಡ್ರಿ ಆನ್ಸರ್ ಮೂರನೇ ಟೆಸ್ಟ್ನ ಸ್ಕೋರ್ ನಿಮಗೆ ಬಂದುಬಿಡುತ್ತೆ ಸೇಮ್ ಇದೆ ಇದನ್ನು ಒಂದು ಮಾಡಿ ನೋಡಿರಿ ಒಬ್ಬ ಕ್ರಿಕೆಟಿಗ ತನ್ನ ಮೊದಲ ಟೆಸ್ಟ್ನಲ್ಲಿ 65 ರನ್ ಎರಡನೇ ಟೆಸ್ಟ್ನಲ್ಲಿ 55 ರನ್ ಮತ್ತು ಅವರು ಮೂರು ಟೆಸ್ಟ್ಗೆ ಸರಾಸರಿ ಸ್ಕೋರ್ 70 ರನ್ ಹಾಗಾದರೆ ಮೂರನೇ ಟೆಸ್ಟ್ನಲ್ಲಿ ಅವರು ಎಷ್ಟು ರನ್ ಗಳಿಸಿರುತ್ತಾರೆ ಅಂತ ಕೇಳಿದ್ದಾರೆ ಮೊದಲ ಟೆಸ್ಟ್ ಮತ್ತು ಎರಡನೇ ಟೆಸ್ಟ್ ಎರಡು ಕೂಡಿಸ್ರಿ 65 ಪ್ಲಸ್ 55 120 ಪ್ಲಸ್ ಮೂರನೇ ಟೆಸ್ಟ್ ನಿಮ್ಗೆ ಗೊತ್ತಿಲ್ಲ ಅದನ್ನು ಕ್ವೆಶನ್ ಮಾರ್ಕ್ ಹಾಕಿಡಿ ನೆಕ್ಸ್ಟ್ ಮೂರು ಟೆಸ್ಟ್ಗೆ ಸರಾಸರಿ 70 70 × 3 210 ನೆಕ್ಸ್ಟ್ ಕ್ವೆಶನ್ ಮಾರ್ಕ್ ಇದೆ 210ರಲ್ಲಿ 120 ತೆಗಿರಿ 81 90 ಆನ್ಸರ್ ಸಿ ಡಿ 90 ಆನ್ಸರ್ ಡಿ 90 ಮೂರನೇ ಟೆಸ್ಟ್ನಲ್ಲಿ ಅವನು ಗಳಿಸಿದ ರನ್ 90 ಹೌದಾ ಇದೆಲ್ಲ ಬೇಸಿಕ್ಕು ನೆಕ್ಸ್ಟ್ ನಿಮಗೇನು ಕೇಳ್ತಾರೆ ಪ್ಲಸ್ ಆರ್ ಮೈನಸ್ನಲ್ಲಿ ಇನ್ಕ್ರೀಸ್ ಮಾಡ್ತಾ ಇರ್ತಾರೆ ಮೂರನೇ ಟೆಸ್ಟ್ನಲ್ಲಿ ಇಷ್ಟು ರನ್ ಜಾಸ್ತಿ ಆಯಿತು ನಾಲ್ಕನೇ ಟೆಸ್ಟ್ನಲ್ಲಿ ಇಷ್ಟು ಎವರೇಜ್ ಕಡಿಮೆ ಆಯಿತು ಅಂತ ಕೇಳ್ತಾರೆ ಇದೇನು ಬೇಸಿಕ್ ಮಾಡ್ತಾ ಇದ್ದರೆ ನೀವು ನೆಕ್ಸ್ಟ್ ಇದ್ರ ಮೇಲೆ ನಿಮ್ಮ ಎಕ್ಸಾಮ್ ಯಾವ ಥರ ಕ್ವೆಶನ್ ಕೇಳ್ತಾರೆ ಅಂತೇಳಿ ಬರುತ್ತೆ ಇವಾಗ ನೋಡಿರಿ ನಿಮಗೇನು ಮಾಡ್ತಾರೆ ಸರಾಸರಿ ಇರುತ್ತೆ ಸಂಖ್ಯೆ ಅವರಿಗೆ ಕೊಡ್ತಾರೆ ಹೌದಾ ಸಂಖ್ಯೆಗಳನ್ನು ಕೊಡ್ತಾರೆ ಇಲ್ಲಿ ನೋಡ್ರಿ ಎರಡು ಸಂಖ್ಯೆ 7 ಇದೆ ನೆಕ್ಸ್ಟ್ 7 × 7 ಮಾಡಿರಿ 7 × 7 = 14 ನೆಕ್ಸ್ಟ್ 7 ಸಂಖ್ಯೆ 9 ಇದೆ 7 × 9 = 18 ಮಾಡಿರಿ 4 ಸಂಖ್ಯೆ ಟೋಟಲ್ ಇಲ್ಲಿ 2 ಸಂಖ್ಯೆ ಇಲ್ಲಿ 2 ಸಂಖ್ಯೆ ಟೋಟಲ್ 4 ಸಂಖ್ಯೆ ಇದೆ 4 ಸಂಖ್ಯೆ ಅಂದರೆ 2 ಕೊಡಿಸ್ರಿ 18 + 14 2 ಕೊಡಿಸ್ರಿ
32 ನಾಲ್ಕು ಸಂಖ್ಯೆಗೆ ಸರಾಸರಿ 32 ಆದರೆ ಒಂದು ಸಂಖ್ಯೆಗೆ ಎಷ್ಟು ಅಂತ ಕೇಳ್ತಾರೆ ಹೌದಾ ನಾಲ್ಕು ಸಂಖ್ಯೆಗೆ ಸರಾಸರಿ 32 ಆದರೆ ಒಂದು ಸಂಖ್ಯೆಗೆ ಎಷ್ಟು 4 1 4 8 ಹೌದಾ ಇಲ್ಲಿ ಎರಡು ಸಂಖ್ಯೆ ಇಲ್ಲಿ ಎರಡು ಸಂಖ್ಯೆ ಟೋಟಲ್ ನಾಲ್ಕು ಸಂಖ್ಯೆ 7 ಇಂಟು 7 14 7 ಇಂಟು 9 18 18 14 ಕೂಡಿಸಿದರೆ 32 ನಾಲ್ಕು ಸಂಖ್ಯೆ ಸರಾಸರಿ 32 ಆದರೆ ಒಂದು ಸಂಖ್ಯೆ ಸರಾಸರಿ ಕೇಳ್ತಾರೆ ಒಂದು ಸಂಖ್ಯೆ ಅಂದ್ರೆ 4 1 4 8 ಒಂದು ಸಂಖ್ಯೆ ಸರಾಸರಿ 8 ನಾಲ್ಕು ಸಂಖ್ಯೆ ಸರಾಸರಿ 32 ಇವಾಗ ನೋಡಿ ಸೇಮ್ ಇದೆ ಏನು ಮಾಡ್ತಾರೆ ಮತ್ತೆ ಮೂರು ಸಂಖ್ಯೆ ಕೊಡ್ತಾರೆ ಹೌದಾ ಮೂರು ಸಂಖ್ಯೆ ಸರಾಸರಿ 9 ಇದೆ ಆರು ಸಂಖ್ಯೆ ಸರಾಸರಿ 3 ಇದೆ ಹಾಗಾದ್ರೆ 9 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ್ತಾರೆ ಇವಾಗ ನೋಡಿ ಮೂರು ಸಂಖ್ಯೆ ಸರಾಸರಿ 9 3 8 9 3 9 27 ಹೌದಾ ನೆಕ್ಸ್ಟ್ ಆರು ಸಂಖ್ಯೆ ಸರಾಸರಿ 3 6 3 18 ಹಾಗಾದ್ರೆ 9 ಸಂಖ್ಯೆ ಟೋಟಲ್ ಕೇಳಿದರೆ 6 + 3 ಈ ಎರಡು ಸಂಖ್ಯೆನ ಸರಾಸರಿ 8 ಮಾಡ್ರಿ 27 + 18 45 9 ಸಂಖ್ಯೆಗೆ 45 ಆದರೆ ಒಂದು ಸಂಖ್ಯೆಗೆ ಎಷ್ಟು ಅಂತ ಕೇಳ್ತಾರೆ 9 1 9 5 ಹೌದಾ 9 1 9 5 ನೆಕ್ಸ್ಟ್ ಬನ್ನಿ ಇವಾಗ ಕ್ವೆಶ್ಚನ್ ನೋಡ್ರಿ 5 ಸಂಖ್ಯೆಗಳ ಸರಾಸರಿ 6 ಮತ್ತು ಇತರ 5 ಸಂಖ್ಯೆಗಳ ಸರಾಸರಿ 4 ಆಗಿದೆ ಎಲ್ಲಾ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ ಫಸ್ಟ್ ಕ್ವೆಶ್ಚನ್ ನೋಡ್ರಿ ಏನು ಕೊಟ್ಟಿದ್ದಾರೆ ಆಲ್ರೆಡಿ ಮಾಡಿದ್ರೆ ನೀವು 5 ಸಂಖ್ಯೆ ಕೊಟ್ಟಿದ್ದಾರೆ 5 ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟಿದ್ದಾರೆ 6 ಆ 7 ನ 8 ಮಾಡ್ರಿ 5 6 ಲೇ 30 ನೆಕ್ಸ್ಟ್ 5 ಸಂಖ್ಯೆಗಳ ಸರಾಸರಿ ಎಷ್ಟಾಗಿದೆ ಅಂತ 4 ಆಗಿದೆ 5 4 ಲೇ 20 ಹೌದಾ 5 4 ಲೇ 20 ನೆಕ್ಸ್ಟ್ ಏನು ಮಾಡ್ತಾರಂತೆ ಎಲ್ಲಾ ಸಂಖ್ಯೆಗಳ ಸರಾಸರಿ ಎಲ್ಲಾ ಸಂಖ್ಯೆ ಅಂದ್ರೆ ಇಲ್ಲ 5 ಸಂಖ್ಯೆ ಇದೆ ಇಲ್ಲ 5 ಸಂಖ್ಯೆ ಇದೆ ಎಲ್ಲಾ ಸಂಖ್ಯೆ ಅಂದ್ರೆ 5 + 5 10 10 ಮಾಡಿದ್ರ ಟೋಟಲ್ 10 ಆದ್ರೆ ನೆಕ್ಸ್ಟ್ ನೀವು ಮಾಡಿದತಕ್ಕಂತ ಸರಾಸರಿ 30 + 20 50 ಆಯ್ತು ಏನು ಕೇಳಿದರೆ ಎಲ್ಲಾ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದರೆ 10 ಸಂಖ್ಯೆಗೆ 50 ಆದ್ರೆ ಒಂದು ಸಂಖ್ಯೆಗೆ ಎಷ್ಟು ಆಗುತ್ತೆ 10 1 ಲೇ 10 5 ಲೇ 10 1 ಲೇ 10 5 ಲೇ ಸರಾಸರಿ ಎಷ್ಟು ಆಗುತ್ತೆ 5 ಸರಾಸರಿ 5 ಹೌದಾ ಟೋಟಲ್ ಎಲ್ಲ ಕೂಡಿಸ್ರಿ ಸರಾಸರಿ 8 ಮಾಡಿದ್ರ ಅದನ್ನು ಕೂಡಿಸ್ರಿ 10 1 ಲೇ 10 5 ಲೇ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಸರಾಸರಿ ಸಂಖ್ಯೆ 8 ಮಾಡಿದಿದು ಇವಾಗ ನೋಡ್ರಿ 6 ಸಂಖ್ಯೆಗಳ ಸರಾಸರಿ 9 ಮತ್ತು ಇತರ 9 ಸಂಖ್ಯೆಗಳ ಸರಾಸರಿ 4 ಆಗಿದೆ ಎಲ್ಲಾ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ್ತಾರೆ 6 ಸಂಖ್ಯೆಗಳ ಸರಾಸರಿ ಎಷ್ಟಂತೆ 9 6 8 9 ಮಾಡಿದ್ರೆ 54 ನೆಕ್ಸ್ಟ್ 9 ಸಂಖ್ಯೆಗಳ ಸರಾಸರಿ 4 9 8 4 ಮಾಡ್ರಿ 9 4 ಲೇ 36 ಎಲ್ಲಾ ಸಂಖ್ಯೆ ಅಂದಾಗ ಇಲ್ಲಿ 6 ಸಂಖ್ಯೆ ಇದೆ ಇಲ್ಲಿ 9 ಇದೆ ಎರಡನ್ನು ಕೂಡಿಸ್ರಿ 15 ಆಯ್ತು 15 ಸಂಖ್ಯೆಗೆ ನೆಕ್ಸ್ಟ್ ಸರಾಸರಿ ಟೋಟಲ್ ಮಾಡ್ರಿ 54 6 60 60 30 90 ಆಯ್ತು 15 ಸಂಖ್ಯೆಗಳ ಸಂಖ್ಯೆ ಸರಾಸರಿ 90 ಆದ್ರೆ ಒಂದು ಸಂಖ್ಯೆ ಸರಾಸರಿ ಎಷ್ಟಾಗುತ್ತೆ ಒಂದು ಸಂಖ್ಯೆಗಳ ಸರಾಸರಿ 15 1 ಲೇ 15 6 ಲೇ 90 15 6 ಲೇ 90 ಹೌದಾ ಆನ್ಸರ್ ಸಿ 6 1 ಸಂಖ್ಯೆಗಳನ್ನು ಕೂಡಿಸ್ರಿ ಸರಾಸರಿ ಕೂಡಿಸ್ರಿ 15 1 ಲೇ ಒಂದು ಸಂಖ್ಯೆ ಎಷ್ಟಾಗುತ್ತೆ ಅಂತ ಕೇಳ್ತಾರೆ ಒಂದು ಸಂಖ್ಯೆ 6 ಆದರೆ 15 ಸಂಖ್ಯೆ ಎಷ್ಟಾಗುತ್ತೆ 90 ಆಗುತ್ತೆ ನೆಕ್ಸ್ಟ್ ನೋಡ್ರಿ 5 ಸಂಖ್ಯೆಗಳ ಸರಾಸರಿ 20 ಮತ್ತು ಇತರ 20 ಸಂಖ್ಯೆಗಳ ಸರಾಸರಿ 40 ಆಗಿದೆ ಇದು ಪಿ ಸಿ 2018 ಕ್ವಶನು ಕೆ ಎಸ್ ಆರ್ ಪಿ ಪಿ ಸಿ ಇದು 5 ಸಂಖ್ಯೆಗಳ ಸರಾಸರಿ 20 ನೋಡ್ರಿ ಇಲ್ಲಿ 5 ಸಂಖ್ಯೆಗಳ ಸರಾಸರಿ 20 20 ಇಂಟು 5 ಮಾಡ್ರಿ 100 ಆಯಿತು ನೆಕ್ಸ್ಟ್ ಇನ್ನು 20 ಸಂಖ್ಯೆಗಳ ಸರಾಸರಿ ಎಷ್ಟಂತೆ 40 20 ಇಂಟು 40 ಮಾಡ್ರಿ ಎಷ್ಟಾಯಿತು 800 ಆಯಿತು ಹೌದಾ ಎಲ್ಲ ಸಂಖ್ಯೆಗಳ ಸರಾಸರಿ ಅಂದಾಗ 20 + 5 ಮಾಡ್ರಿ 25 100 + 800 ಕೊಡ್ಸ್ರಿ 900 ಹೌದಾ 25 1 ಲೇ ಹೌದಾ 25 3 ಲೇ 75 115 ಹೋಯ್ತು ಜುರ ಆಯಿತು
ಇಪ್ಪತ್ತೈದು ಆರಲೆ ಒಂದು ನೂರ ಐವತ್ತು ಎಷ್ಟೈತ್ರಿ? ಮೂವತ್ತು ಆರು. ಎಷ್ಟಾಯಿತು? ಮೂವತ್ತು ಆರು. ಇಪ್ಪತ್ತೈದು ಬಂದಲೇ ಇಪ್ಪತ್ತೈದು, ಹೌದಾ? ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು, ತೊಂಬತ್ತರಲ್ಲಿ ಎಪ್ಪತ್ತೈದು ಹದಿನೈದು ಉಳಿತು, ಜುರು ಅಂದಾದರೆ ನೂರ ಐವತ್ತೈದು. ಇಪ್ಪತ್ತೈದು ಆರಲೆ ಒಂದು ನೂರ ಐವತ್ತು ಎಷ್ಟಾಯಿತು? ಮೂವತ್ತು ಆರು. ಇವಾಗ ಬನ್ನಿ, ಇದು ನಿಮ್ಮ ಪಿ ಎಸ್ ಐ 2019 ಕ್ವಶನ್ ಪೇಪರು, ನೋಡಿಬಿಡ್ರಿ. ಐದು ತಿಂಗಳ ಕಾಲ ಕಾರಿನ ಸರಾಸರಿ ಪೆಟ್ರೋಲ್ ವೆಚ್ಚ 96 ಲೀಟರ್ ಮತ್ತು ಉಳಿದ ಏಳು ತಿಂಗಳ ಸರಾಸರಿ ವೆಚ್ಚ 120 ಲೀಟರ್. ಹಾಗಾದರೆ ತಿಂಗಳಿಗೆ ಸರಾಸರಿ ಪೆಟ್ರೋಲ್ ವೆಚ್ಚ ಎಷ್ಟು ಅಂತ ಕೇಳಿದರೆ, ಈ ಕ್ವಶನ್ ಏನಿದೆಯಲ್ಲ ನಿಮ್ಮ ಪಿ ಎಸ್ ಐ 2019 ಕೇಳಿದಂಥ ಕ್ವಶನ್, ಹೌದಾ? ಇವಾಗ ನೋಡ್ರಿ, ಐದು ತಿಂಗಳ ಕಾಲ ಕಾರಿನ ಸರಾಸರಿ ಪೆಟ್ರೋಲ್ ಅವ್ರು ಏನು ಕೊಟ್ಟಾರಲ್ಲ ಅದನ್ನು ಬರ್ಕೊಂಬಿಡ್ರಿ. ಐದು ಕೊಟ್ಟಿದಾರ, ಐದು. ನೆಕ್ಸ್ಟ್ ನೀವು ಏನು ಮಾಡಬೇಕು? ಸರಾಸರಿ ಅಂದರೆ ಏನು? ಎಂಟು. ಐದು ಇಂಟು 96. ಸರ್, ನಮಗೆ 96 ಮಗ್ಗಿ ಬರೋದಿಲ್ಲ ಸರ್, 96 ಐದಲೇ ಗೊತ್ತಿಲ್ಲ. 105 ಎಷ್ಟು? 500. ಎಷ್ಟು ಮೈನಸ್ ಇದೆ? 4. 4 5 20. 500 20 ತೆಗಿರಿ, 480. ಎಷ್ಟಾಯಿತು? 480, ಹೌದಾ? ನೆಕ್ಸ್ಟ್ ಏನು ಮಾಡಿರಿ? ಏಳು ತಿಂಗಳ ತಿಂಗಳ ಸರಾಸರಿ ವೆಚ್ಚ 120 ಲೀಟರ್, 7 ಇಂಟು 120 ಮಾಡಿರಿ, ಹೌದಾ? 12 7 84, 120 ಇದೆ, 12 7 84. ಏನು ಬಿಟ್ಟಿದ್ದೀರಾ? ಜೀರೋ ಬಿಟ್ಟಿದ್ದೀರಾ? ಆ ಜೀರೋ ತೊಗೊಳ್ರಿ. 840 ಪ್ಲಸ್ 480 ಮಾಡಿರಿ, 0. 8 4 12, 9 4 13, ಹೌದಾ? 1320. ಇವಾಗ ನೋಡಿರಿ, ಇಲ್ಲಿ ತಿಂಗಳಿಗೆ ಕೇಳಿದ್ದಾರೆ, ತಿಂಗಳಿಗೆ ಕೇಳಿದ್ದಾರೆ. ಇಲ್ಲೆಷ್ಟು ಕೊಟ್ಟಿದ್ದಾರೆ? 5 ತಿಂಗಳು ಕೊಟ್ಟಿದ್ದಾರೆ. ಇಲ್ಲೆಷ್ಟು ಕೊಟ್ಟಿದ್ದಾರೆ? 7 ತಿಂಗಳು. ಒಟ್ಟಿನಲ್ಲಿ ಇರುವುದು ಎಷ್ಟು ತಿಂಗಳು ರೀ? 12 ತಿಂಗಳು. ಇರೋದೇ 12 ತಿಂಗಳು ತಿಂಗಳಿಗೆ ಅಂತ ಕೇಳಿದ್ದಾರೆ. 12 ಬಂದಲೇ 12, ನೆಕ್ಸ್ಟ್ 12 ಬಂದಲೇ 12, ಒಂದು ಉಳಿತು 125, 12 ಆಯಿತು, 12 ಬಂದಲೇ 12, 0, 12 ಹತ್ತಲೇ 120. ಎಷ್ಟು ಬಂತ್ರಿ ಆನ್ಸರು? 110. ಎ 110, ಹೌದಾ? ಕೊಟ್ಟಂಥ 5 ತಿಂಗಳು 96 ಮಾಡಿದ್ರ 480 ಬಂತು, 7 8 120 ಮಾಡಿದ್ರ 840. ಒಟ್ಟು ತಿಂಗಳು 12 ಕೇಳಿದ್ದಾರೆ, ಅವನ್ನೆರಡು ಕೂಡಿಸ್ರಿ, 1320. ಏನು ಕೇಳಿದರೆ? ತಿಂಗಳಿಗೆ ಸರಾಸರಿ ಪೆಟ್ರೋಲ್ 12 ತಿಂಗಳಿಗೆ 1320 ಆದರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ? 110. ಆನ್ಸರ್ ಎ 110. ನೆಕ್ಸ್ಟ್ ಬನ್ನಿ, ಇವಾಗ ಅದೇ ಥರ ಸೇಮ್ ಕ್ವಶನ್ ಇದೆ. 4 ತಿಂಗಳ ಕಾಲ ಕಾರಿನ ಸರಾಸರಿ ಪೆಟ್ರೋಲ್ ವೆಚ್ಚ 100 ಲೀಟರ್ ಮತ್ತು ಉಳಿದ 8 ತಿಂಗಳ ಸರಾಸರಿ ವೆಚ್ಚ 40 ಲೀಟರ್. ಹಾಗಾದರೆ ತಿಂಗಳಿಗೆ ಸರಾಸರಿ ಪೆಟ್ರೋಲ್ ವೆಚ್ಚ ಎಷ್ಟು ಅಂತ ಕೇಳ್ತಾರೆ, ಹೌದಾ? ಇವಾಗ ನೋಡ್ರಿ, ಸೇಮ್ ಅವಾಗ ಏನು ಮಾಡಿದ್ರೆ ಹಾಗೆ, ಅವ್ರು ಏನು ಕೊಟ್ಟಾರ? 4 ತಿಂಗಳು ಕೊಟ್ಟಿದ್ದಾರ, ಸರಾಸರಿ ಅಂದ್ಕೂಡಲೆ ಇಂಟು ಮಾಡಿರಿ. 100 ಕೊಟ್ಟಿದ್ದಾರ, 100 ತೊಗೊಳ್ರಿ. 100 × 4 = 400, ಮುಗಿತಾ? ನೆಕ್ಸ್ಟ್ ಬನ್ನಿ, ಉಳಿದ 8 ಕೊಟ್ಟಿದ್ದಾರ, ಉಳಿದ 8 ತೊಗೊಳ್ರಿ. ನೆಕ್ಸ್ಟ್ ಸರಾಸರಿ ಇದ್ದೀರಾ, ಸರಾಸರಿ ಅಂದರೆ 8 40 ಲೀಟ್ರ್ ಕೊಟ್ಟಿದ್ದಾರ, 40 ತೊಗೊಳ್ರಿ. 40 × 8 ಮಾಡಿರಿ, 320. 400 ಪ್ಲಸ್ 320 ಕೊಡಿಸ್ರಿ, 720. ಟೋಟಲ್ ಎಷ್ಟು ತಿಂಗಳ್ರಿ? 8 + 4 ಮಾಡಿರಿ, 12. 12 ತಿಂಗಳಿಗೆ 720 ಆದರೆ ತಿಂಗಳಿಗೆ ಕೇಳಿದ್ದಾರೆ, ಒಂದು ತಿಂಗಳಿಗೆ 12 ಬಂದಲೇ 12 ಆರಲೇ 72 ಏನು ಉಳಿತ್ರಿ? 0. ಆನ್ಸರ್ ಎಷ್ಟು ಬಂತು? 60. ಆನ್ಸರ್ ಎ 60, ಹೌದಾ? ಆನ್ಸರ್ ಎ 60. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ತಾ ಇದೆ, ಇದು ನಿಮ್ಮ ಆರ್ ಎಸ್ ಐ ಕ್ವಶನ್, ಆರ್ ಎಸ್ ಐ 2019 ಕೇಳಿದಂಥ ಕ್ವಶನ್ ನೋಡ್ರಿ. ಇದು 16 ಲೀಟರ್ ಸೀಮೆ ಎಣ್ಣೆಯನ್ನು 5 ಲೀಟರ್ ಪೆಟ್ರೋಲ್ನೊಂದಿಗೆ ಮಿಶ್ರಗೊಳಿಸಿದೆ. ಸೀಮೆ ಎಣ್ಣೆಯ ಬೆಲೆ ಲೀಟರ್ಗೆ ರೂಪಾಯಿ 12 ಮತ್ತು ಪೆಟ್ರೋಲ್ನ ಬೆಲೆ ಲೀಟರ್ಗೆ ರೂಪಾಯಿ 33. ಮಿಶ್ರಣದ ಸರಾಸರಿ ಬೆಲೆ ಲೀಟರ್ಗೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ 16 ಲೀಟರ್ ಏನು ಕೊಟ್ಟಿದ್ದಾರೆ? ಸೀಮೆ ಎಣ್ಣೆ. ಇಲ್ಲೇನು ಕೊಟ್ಟಿದ್ದಾರೆ? 5 ಲೀಟರ್ ಪೆಟ್ರೋಲ್ ಕೊಟ್ಟಿದ್ದಾರೆ. ಸೀಮೆ ಎಣ್ಣೆ ಬೇರೆ, ಪೆಟ್ರೋಲ್ ಬೇರೆ. ನೆಕ್ಸ್ಟ್, ಸೀಮೆ ಎಣ್ಣೆ ಬೆಲೆ ಲೀಟರ್ಗೆ 12, ಪೆಟ್ರೋಲ್ನ ಬೆಲೆ ಲೀಟರ್ಗೆ 33. ಹಾಗಾದರೆ ಸೀಮೆ ಎಣ್ಣೆನ ಸಪ್ರೇಟ್ ಮಾಡಿರಿ, ಸೀಮೆ ಎಣ್ಣೆ ತಗೊಳ್ರಿ. 16 × ಎಷ್ಟು ಕೊಟ್ಟಿದ್ದಾರೆ? 12. 16 × 12 ಮಾಡಿರಿ,
ಹದಿನಾರಲೆ ನೂರ ಅರವತ್ತು, ಹದಿನಾರಲೆ ಮೂವತ್ತೆರಡು, ನೂರ ಅರವತ್ತು ಪ್ಲಸ್ ಮೂವತ್ತೆರಡು ಮಾಡ್ರಿ ಒಂದು ನೂರ ತೊಂಬತ್ತೆರಡು. ಹೌದಾ? ನೆಕ್ಸ್ಟ್ ಏನಂತಾರೆ, ಐದು ಲೀಟ್ರ್ ಪೆಟ್ರೋಲ್, ಐದು ಲೀಟ್ರ್ ಪೆಟ್ರೋಲನ್ನು ಬೆಲೆ ಎಷ್ಟಿದೆ? ಮೂವತ್ತ್ಮೂರು. ಮೂವತ್ತ್ಮೂರು ಹತ್ತಲೆ ಮುನ್ನೂರ ಮೂವತ್ತು, ಮುನ್ನೂರ ಮೂವತ್ತರ ಅರ್ಧ ಮಾಡಿರಿ ಒಂದು ನೂರ ಅರವತ್ತೈದು, ಅದನ್ನು ತಗೊಳ್ರಿ. ಹೌದಾ? ನೆಕ್ಸ್ಟ್ ಏನಂತಾರೆ, ಪೆಟ್ರೋಲ್ ಬೆಲೆ ಲೀಟರಿಗೆ ನೆಕ್ಸ್ಟ್ ಮಿಶ್ರಣದ ಸರಾಸರಿ. ಮಿಶ್ರಣದ ಸರಾಸರಿ ಅಂದರೆ ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ ಎರಡು ಮಿಶ್ರ ಮಾಡಿರಿ, ಹದಿನಾರು ಐದು ಇಪ್ಪತ್ತೊಂದು. ಅವನು ಎರಡು ಮಿಶ್ರಣ ಮಾಡಿದಾಗ ಹದಿನಾರು ಐದು ಇಪ್ಪತ್ತೊಂದು ಆಯಿತು. ಇಪ್ಪತ್ತೊಂದಾದರೆ ಅವುಗಳ ಸರಾಸರಿ ಇಂಟು ಮಾಡಿರಿ, ಐದು ಎರಡು ಏಳು, ಒಂಬತ್ತು ಆರು ಹದಿನೈದು, ಒಂದು 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 ಮೂರು. ಹೌದಾ? ಇವಾಗ ನೋಡಿರಿ, ಇಲ್ಲಿ ಇಪ್ಪತ್ತೊಂದಿದೆ, ಇಲ್ಲಿ ಮುನ್ನೂರ ಐವತ್ತೇಳಿದೆ. ನಿಮ್ಮ ತಲೆಯಲ್ಲಿ ಏನು ನೋಡಬೇಕು, ಲಾಸ್ಟ್ ಏಳಿದೆ, ಇಲ್ಲಿ ಇಪ್ಪತ್ತೊಂದಿದೆ, ಅಂದರೆ ಏಳರ ಮಗ್ಗೆಯಿಂದ ಹೋಗುತ್ತೆ. ಏಳು ಮೂರಲೇ ಇಪ್ಪತ್ತೊಂದು. ಹೌದಾ? ನೆಕ್ಸ್ಟ್ ಏಳು ಐದಲೇ ಮೂವತ್ತೈದು, ಏಳು ಒಂದಲೇ ಏಳು. ನೆಕ್ಸ್ಟ್ ಮೂರು ಒಂದಲೇ ಮೂರು, ಮೂರು ಒಂದಲೇ ಮೂರು, ಎರಡು ಆಯಿತು ಇಪ್ಪತ್ತೊಂದು ಆಯಿತು, ಮೂರು ಏಳಲೇ ಇಪ್ಪತ್ತೊಂದು. ಎಷ್ಟು ಬಂತ್ರಿ? ಹದಿನೇಳು. ಆನ್ಸರ್ ಹದಿನೇಳು ರೂಪಾಯಿ. ಆನ್ಸರ್ ಬಿ ಹದಿನೇಳು ರೂಪಾಯಿ. ಹೌದಾ? ಸೆವೆಂಟೀನ್ ರುಪೀಸ್. ಗೊತ್ತಾಯ್ತಲ್ಲ? ಏನು ಮಾಡಿರಿ, ಪೆಟ್ರೋಲ್ನ ಬೇರೆ ಮಾಡಿರಿ, ಸೀಮೆಯನ್ನೇ ಬೇರೆ ಮಾಡಿರಿ. ಹದಿನಾರು ಇಂಟು ಹನ್ನೆರಡು ಮಾಡಿದಾಗ ಒಂದು ತೊಂಬತ್ತೆರಡು ಬಂತು, ಐದು ಇಂಟು ಮೂವತ್ತ್ಮೂರು ಮಾಡಿದಾಗ ಒಂದು ನೂರ ಅರವತ್ತೈದು ಬಂತು. ಮಿಶ್ರಣ ಅಂದರೆ ಏನು, ಪೆಟ್ರೋಲ್ ಮತ್ತು ಡಿಜೆ ಎರಡು ಮಿಶ್ರಣ ಮಾಡಿದಾಗ ಇಪ್ಪತ್ತೊಂದಾಯಿತು. ಇಪ್ಪತ್ತೊಂದಕ್ಕೆ ಮುನ್ನೂರ ಐವತ್ತೇಳು ಆದರೆ ಒಂದಕ್ಕೆ ಎಷ್ಟಾಗುತ್ತೆ? ಹದಿನೇಳು. ನೆಕ್ಸ್ಟ್ ನೋಡಿ, ಇದು ಸೇಮ್ ಇದೆ. ಇವಾಗ ಏನು ಮಾಡಿದ್ರೆ ಪೆಟ್ರೋಲ್ ಅದೇ ಸೇಮ್ ಇದೆ. ಇಪ್ಪತ್ತು ಲೀಟರ್ ಸೀಮೆ ಎಣ್ಣೆಯನ್ನು ಹತ್ತು ಲೀಟರ್ ಪೆಟ್ರೋಲ್ನೊಂದಿಗೆ ಬೆರೆಸಲಾಗುತ್ತದೆ. ಪ್ರತಿ ಲೀಟರ್ ಸೀಮೆ ಎಣ್ಣೆ ಬೆಲೆ ಹನ್ನೆರಡು ರೂಪಾಯಿ ಮತ್ತು ಪೆಟ್ರೋಲ್ ಬೆಲೆ ಹದಿನೈದು ರೂಪಾಯಿ. ಮಿಶ್ರಣದ ಪ್ರತಿ ಲೀಟರ್ಗೆ ಸರಾಸರಿ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಇಪ್ಪತ್ತಿದೆ, ಪ್ರತಿ ಲೀಟರ್ಗೆ ಹನ್ನೆರಡು, ಇಪ್ಪತ್ತು ಇಂಟು ಹನ್ನೆರಡು ಮಾಡಿರಿ ಎರಡು ನೂರ ನಲವತ್ತು. ನೆಕ್ಸ್ಟ್ ಸೀಮೆ ಎಣ್ಣೆ ಎಷ್ಟಿದೆ, ಪೆಟ್ರೋಲ್ ಎಷ್ಟಿದೆ? ಹತ್ತು. ಸೀಮೆ ಎಣ್ಣೆ ಇಪ್ಪತ್ತಿಂಟು ಹನ್ನೆರಡು ಮಾಡಿದ್ರೆ ಎರಡು ನೂರ ನಲವತ್ತೈತು. ಪೆಟ್ರೋಲ್ ಹತ್ತಿದೆ, ಎಷ್ಟು ರೂಪಾಯಿ ಇದೆ? ಹದಿನೈದಿದೆ. ಹದಿನೈದು ಇಂಟು ಹತ್ತು ಮಾಡಿರಿ ಒಂದು ನೂರ ಐವತ್ತೈತು. ಏನಿಗೆ ಇದ್ದಾರೆ, ಮಿಶ್ರಣದ ಪ್ರತಿ ಲೀಟರಿಗೆ. ಇಪ್ಪತ್ತು ಇಂಟು ಹತ್ತು ಮಾಡಿರಿ, ಕೊಡಿಸ್ರಿ, ಮಿಶ್ರಣ ಆಯಿತು ಮೂವತ್ತಾಯಿತು. ನೆಕ್ಸ್ಟ್ ಜೀರೋ ಮೂರು ಒಂಬತ್ತು ಮೂರು, ಇಲ್ಲಿ ನೋಡಿರಿ ಇಲ್ಲೊಂದು ಜೀರೋ ಇದೆ, ಇಲ್ಲೊಂದು ಜೀರೋ ಇದೆ, ಕ್ಯಾನ್ಸಲ್ ಮಾಡಿರಿ. ಮೂರು ಒಂದಲೇ ಮೂರು, ಒಂದಲೇ ಮೂರು, ಮೂರು ಮೂರಲೇ ಒಂಬತ್ತು. ಎಷ್ಟು ಬಂತ್ರಿ? ಹದಿಮೂರು. ಆನ್ಸರ್ ಬಿ ಹದಿಮೂರು. ಆಯಿತಾ? ಸರಾಸರಿ ಮಾಡುವಾಗ ಪೆಟ್ರೋಲ್ನ ಬೇರೆ ಮಾಡಬೇಕು, ಸೀಮೆ ಎಣ್ಣೆನ ಬೇರೆ ಮಾಡಬೇಕು, ಮಿಶ್ರಣ ಅಂದಾಗ ಕೊಡಿಸ್ಬೇಕು ಮಿಕ್ಸರ್. ಹೌದಾ? ನೆಕ್ಸ್ಟ್ ನೋಡಿರಿ, ಇವಾಗ ನೋಡಿರಿ, ಇದುವರೆಗೆ ಏನು ಮಾಡಿದ್ರ, ನಾಲ್ಕು ಸಂಖ್ಯೆ ಸರಾಸರಿ ಮಾಡ್ತಾಯಿದ್ರ, ಎರಡು ಸಂಖ್ಯೆ ಸರಾಸರಿ ಮಾಡ್ತಿದ್ರ, ನಾಲ್ಕು ಪ್ಲಸ್ ಎರಡು ಆರು ಸಂಖ್ಯೆ ಕೊಡ್ತಾಯಿದ್ರು. ಇವಾಗ ಏನು ಮಾಡಿದ್ದಾರೆ, ನಾಲ್ಕು ಮೈನಸ್ ಎರಡು ಮಾಡಿ ಇನ್ನು ಎರಡು ಸಂಖ್ಯೆ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಇದುವರೆಗೂ ನಾಲ್ಕು ಸಂಖ್ಯೆ ಸರಾಸರಿ ಆರು, ಎರಡು ಸಂಖ್ಯೆ ಸರಾಸರಿ ಎಂಟು, ನಾಲ್ಕು ಪ್ಲಸ್ ಎರಡು ಎಷ್ಟು ಕೊಡ್ತಿದ್ರು? ಆರು ಕೊಡ್ತಾಯಿದ್ರು. ಇವಾಗ ಏನು ಮಾಡಿದ್ದಾರೆ, ನಾಲ್ಕು ಮೈನಸ್ ಎರಡು ಮಾಡಿದ್ದಾರೆ, ಎರಡು ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಇವಾಗ ನೋಡಿರಿ, ನಾಲ್ಕು ಸಂಖ್ಯೆಗಳ ಸರಾಸರಿ ಆರು, ನಾಲ್ಕು ಆರಲೇ ಇಪ್ಪತ್ನಾಲ್ಕು. ಹೌದಾ? ನೆಕ್ಸ್ಟ್ ಎರಡು ಸಂಖ್ಯೆಯ ಸರಾಸರಿ ಎಂಟು ಕೊಟ್ಟಿದ್ದಾರೆ, ಏಳು ಎಂಟಲೇ ಹದಿನಾರು. ಎಷ್ಟಾಯಿತು? ಹದಿನಾರು. ನೆಕ್ಸ್ಟ್ ಏನಂತಾರಂದರೆ, ಇನ್ನು ಎರಡು ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ್ತಾರೆ. ನಾಲ್ಕರಲ್ಲಿ ಎರಡು ಮೈನಸ್ ಮಾಡಿದಾಗ ಎರಡು ಆಯಿತು, ಅಲ್ಲಿ ಏನು ಮಾಡಿದ್ರಿ ಪ್ಲಸ್ ಮಾಡಿದ್ರಿ, ಇಲ್ಲೇನು ಮಾಡಿ ಮೈನಸ್ ಮಾಡಿರಿ. ಇಲ್ಲಿ ಮೈನಸ್ ಮಾಡಿದರೆ ಇಲ್ಲೇನು ಮಾಡಬೇಕು, ಮೈನಸ್ ಮಾಡಬೇಕು. ಇಲ್ಲಿ ಪ್ಲಸ್ ಮಾಡಿದರೆ ಅಲ್ಲೂ ಪ್ಲಸ್ ಮಾಡಬೇಕು. ಇಲ್ಲಿ ಮೈನಸ್ ಮಾಡಿದಾಗ ಸರಾಸರಿಯಲ್ಲಿ ಮೈನಸ್ ಮಾಡಬೇಕು. ಇಪ್ಪತ್ತ್ನಾಲ್ಕರಲ್ಲಿ ಹದಿನಾರು ಹೋದರೆ ಎಂಟಾಯಿತು. ಹೌದಾ? ಎರಡು ಸಂಖ್ಯೆ ಸರಾಸರಿ ಎಂಟಾದರೆ ಒಂದು ಸಂಖ್ಯೆ ಸರಾಸರಿ ಎಷ್ಟಾಗತ್ತೆ? ನಾಲ್ಕಾಗತ್ತೆ. ಹೌದಾ? ಎರಡು ಸಂಖ್ಯೆ ಸರಾಸರಿ ಎಂಟಾದರೆ ಒಂದು ಸಂಖ್ಯೆ ಸರಾಸರಿ ಎಷ್ಟಾಗತ್ತೆ? ನಾಲ್ಕಾಗತ್ತೆ. ಇವಾಗ ನೋಡಿರಿ ಕ್ವಶನ್ ನೋಡಿರಿ, ಇಲ್ಲಿ ಐದು ಸಂಖ್ಯೆಗಳ ಸರಾಸರಿ ನಾಲ್ಕು. ಹೌದಾ? ಅವುಗಳಲ್ಲಿ ಮೂರು ಸಂಖ್ಯೆಯ ಸರಾಸರಿ ಐದು. ಹಾಗಾದರೆ
ಉಳಿದ ಎರಡು ಸಂಖ್ಯೆಗಳ ಸಂಖ್ಯೆ ಸರಾಸರಿ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಏನು ಕೊಟ್ಟಿದ್ದಾರೆ ಅದನ್ನು ತಗೊಳ್ಳ್ರಿ. ಐದು ಸಂಖ್ಯೆಗಳ ಸರಾಸರಿ ಸಂಖ್ಯೆ ಎಷ್ಟಂತೆ? ನಾಲ್ಕು. ಐದು ನಾಲ್ಕಲೇ ಇಪ್ಪತ್ತು. ಮೂರು ಸಂಖ್ಯೆಗಳ ಸರಾಸರಿ ಎಷ್ಟಂತೆ? ಐದಂತೆ. ಮೂರೈದಲೇ ಹದಿನೈದು. ಹೌದಾ? ನೆಕ್ಸ್ಟ್ ನೋಡ್ರಿ, ಉಳಿದ ಎರಡು ಸಂಖ್ಯೆ, ಉಳಿದ ಎರಡು ಸಂಖ್ಯೆ ಯಾವುದಂದ್ರೆ ಐದರಲ್ಲಿ ಮೈನಸ್ ಮೂರು ಮಾಡಿದಾಗ ಎರಡು ಬಂತು. ಉಳಿದ ಸಂಖ್ಯೆ ಯಾವುದು? ಇದೇ ಉಳಿದ ಸಂಖ್ಯೆ. ಹೌದಾ? ಆ ಸಂಖ್ಯೆಯಲ್ಲಿ ಬರ್ಕೋಬೇಕಾಗಿಲ್ಲ. ಉಳಿದ ಸಂಖ್ಯೆ ಅಂದ್ರೆ ಏನು? ಐದರಲ್ಲಿ ಮೂರು ಮೈನಸ್ ಮಾಡಿದ್ರೆ ಎರಡು ಬಂತು. ನೆಕ್ಸ್ಟ್ ಅದೇ ಥರ ಇಪ್ಪತ್ತರಲ್ಲಿ ಮೈನಸ್ ಹದಿನೈದು ಮಾಡಿ, ಇಪ್ಪತ್ತರಲ್ಲಿ ಮೈನಸ್ ಹದಿನೈದು ಮಾಡಿ, ಎಷ್ಟು ಬಂತು? ಐದು ಬಂತು. ಇಲ್ಲಿ ಏಳಿದೆ, ಇಲ್ಲಿ ಐದಿದೆ. ಎರಡು ಸಂಖ್ಯೆಗಳ ಸರಾಸರಿ ಐದಾದರೆ ಒಂದು ಸಂಖ್ಯೆಗಳ ಸರಾಸರಿ ಎರಡು ಎರಡಲೇ ನಾಲ್ಕು ಪಾಯಿಂಟ್ ಕೊಟ್ಟರೆ ಎರಡು ಐದಲೇ ಹತ್ತು. ಎಷ್ಟೈತ್ರಿ? ಟೂ ಪಾಯಿಂಟ್ ಫೈವ್. ಒಂದು ಸಂಖ್ಯೆಗಳ ಸರಾಸರಿ ಎಷ್ಟಾಯಿತು? ಟೂ ಪಾಯಿಂಟ್ ಫೈವ್. ಆನ್ಸರ್ ಸಿ, ಟೂ ಪಾಯಿಂಟ್ ಫೈವ್. ಹೌದಾ? ಕ್ಲಿಯರ್ ಆಗ್ತಾ ಇದೆಯಲ್ಲ? ಅಲ್ಲೇನು ಮಾಡ್ತಾ ಇದ್ರಿ? ಈ ಸಂಖ್ಯೆ ಈ ಸಂಖ್ಯೆನ ಪ್ಲಸ್ ಮಾಡಿದಾಗ ಈ ಸಂಖ್ಯೆ ಈ ಸಂಖ್ಯೆ ಪ್ಲಸ್ ಮಾಡ್ತಾ ಇದ್ರಿ. ಇಲ್ಲೇ ಮಾಡ್ತಾ ಇದ್ರ? ಉಳಿದ ಸಂಖ್ಯೆ ಅಂದಾಗ ಉಳಿದಂದಾಗ ಏನೋ ಇದರಲ್ಲಿ ಇದನ್ನ ಮೈನಸ್ ಮಾಡಿದರೆ ಎರಡು ಸಂಖ್ಯೆ ಉಳಿಯುತ್ತೆ. ಎರಡು ಸಂಖ್ಯೆ ಐದಾದರೆ ಒಂದು ಸಂಖ್ಯೆಗೆ ಎಷ್ಟು? ಟೂ ಪಾಯಿಂಟ್ ಫೈವ್. ಇವಾಗ ಬನ್ನಿ, ಒಂಬತ್ತು ಸಂಖ್ಯೆಗಳ ಸರಾಸರಿ ಹದಿನೈದು, ಅವುಗಳಲ್ಲಿ ಐದು ಸಂಖ್ಯೆಗಳ ಸರಾಸರಿ ಹದಿನೈದು ಆಗಿದೆ. ಹಾಗಾದರೆ ಉಳಿದ ನಾಲ್ಕು ಸಂಖ್ಯೆಗಳ ಸರಾಸರಿ ಎಷ್ಟು? ಒಂಬತ್ತು ಸಂಖ್ಯೆಗಳ ಒಂಬತ್ತು ಸಂಖ್ಯೆಗಳ ಸರಾಸರಿ ಹದಿನೈದು. ಹದಿನೈದು ಇಂಟು ಒಂಬತ್ತು ಮಾಡಿರಿ, ಒಂದು ನೂರ ಮೂವತ್ತೈದು. ನೆಕ್ಸ್ಟ್ ಇನ್ನು ಐದು ಸಂಖ್ಯೆಗಳ ಸರಾಸರಿ ಎಷ್ಟಂತೆ? ಹದಿನೈದಂತೆ. ಹದಿನೈದು ಐದಲೇ ಎಪ್ಪತ್ತೈದು. ಹೌದಾ? ಹಾಗಾದರೆ ಉಳಿದ ನಾಲ್ಕು ಸಂಖ್ಯೆಗಳ ಕೇಳಿದರೆ ಆ ಉಳಿದ ನಾಲ್ಕು ಸಂಖ್ಯೆ ಏನಂದರೆ ಒಂಬತ್ತು ಮೈನಸ್ ಐದು ಮಾಡಿರಿ, ನಾಲ್ಕು ಸಂಖ್ಯೆ ಉಳಿತು. ಇಲ್ಲೂ ಮೈನಸ್ ಮಾಡಿರಿ, ಜೀರೋ. ಹದಿಮೂರಲ್ಲಿ ಏಳು ಹೋದರೆ ಆರು. ನಾಲ್ಕು ಸಂಖ್ಯೆಗೆ ಅರವತ್ತಾದರೆ ಒಂದು ಸಂಖ್ಯೆ ಎಷ್ಟಾಗುತ್ತೆ? ನಾಲ್ಕು ಅಂದಲೇ ನಾಲ್ಕು, ನಾಲ್ಕು ಐದಲೇ ಇಪ್ಪತ್ತು. ಎಷ್ಟಾಯಿತು? ಹದಿನೈದು. ಆನ್ಸರ್ ಎ, ಹದಿನೈದು. ಹೌದಾ? ಇದು ಸರಾಸರಿ ಬೇಸಿಕ್ಕಿಂದ ಹಿಡಿದು ಹೇಗೆ ಥರ ಮಾಡ್ಬೇಕಂತೇಳಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನು ಕ್ವಶನ್ಸ್ ಬರ್ತಾವೆ ಸರಾಸರಿ ಬಗ್ಗೆ. ಓಕೆ, ನೋಡ್ತಾ ಹೋಗಿ. ನನ್ನ ಟೆಲಿಗ್ರಾಮ್ ಲಿಂಕ್ ನಿಮಗೆಲ್ಲ ಗೊತ್ತೇ ಇದೆ. ಹೌದಾ? ನನ್ನ ಟೆಲಿಗ್ರಾಮ್ ಲಿಂಕ್ ನೋಡ್ರಿ, ಮ್ಯಾಥ್ಸ್ ಬಾಯ್. ಸಂತೋಷ್ ಸರ್ ಅಂತ ಇದೆ, ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ. ಹೌದಾ? ಆ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ ಅಲ್ಲಿ ಪಿ ಡಿ ಎಫ್ ಕಳಿಸ್ತೀನಿ. ಹೌದಾ? ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್, ಯಾರ್ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ. ನೆಕ್ಸ್ಟ್ ನೋಡ್ರಿ, ಇವಾಗ ಇದಾಯಿತು, ಮುಂದೆ ಬನ್ನಿ. ಒಂದು ತರಗತಿಯಲ್ಲಿರುವ ಮೂವತ್ತೈದು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಇಲ್ಲಿ ಬಂತು ನೋಡ್ರಿ, ಪಿ ಸಿ ಕ್ವಶನು. ಹೌದಾ? ಒಂದು ತರಗತಿಯಲ್ಲಿರುವ ಮೂವತ್ತೈದು ವಿದ್ಯಾರ್ಥಿ ಸರಾಸರಿ ವಯಸ್ಸು ಹದಿನಾರು ವರ್ಷಗಳು, ಇಪ್ಪತ್ತು ಒಂದು ವಿದ್ಯಾರ್ಥಿ ಸರಾಸರಿ ವಯಸ್ಸು ಹದಿನಾಲ್ಕು ವರ್ಷಗಳು, ಉಳಿದ ಹದಿನಾಲ್ಕು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ಹೌದಾ? ಇವಾಗ ನೋಡ್ರಿ, ಮೂವತ್ತೈದು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟಂತೆ? ಹದಿನಾರಂತೆ. ಹದಿನಾರೈದಲೇ ಹದಿನಾರೈದಲೇ ಎಂಬತ್ತು, ಹದಿನಾರು ಮೂರಲೇ ನಲವತ್ತೆಂಟು, ನಲವತ್ತೆಂಟು ಎಂಟು ಕೂಡಿಸಿದ್ರೆ ಐವತ್ತಾರು, ಐದು ನೂರ ಅರವತ್ತಾಯಿತು. ನೆಕ್ಸ್ಟ್ ಇಪ್ಪತ್ತೊಂದು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟಂತೆ? ಹದಿನಾಲ್ಕಂತೆ. ಹದಿನಾಲ್ಕು, ಹದಿನಾಲ್ಕು ಒಂದಲೇ ಹದಿನಾಲ್ಕು, ಹದಿನಾಲ್ಕೈದಲೇ ಇಪ್ಪತ್ತೆಂಟು, ಇಪ್ಪತ್ತೆಂಟಕ್ಕೆ ಒಂದು ಕೊಡಿಸ್ರಿ, ಎರಡು ನೂರ ತೊಂಬತ್ನಾಲ್ಕು. ಹೌದಾ? ಹದಿನಾಲ್ಕು ಒಂದಲೇ ಹದಿನಾಲ್ಕು, ಹದಿನಾಲ್ಕೈದಲೇ ಇಪ್ಪತ್ತೆಂಟು, ಇಪ್ಪತ್ತೆಂಟು ಒಂದು ಕೊಡಿಸ್ರಿ, ಎರಡು ನೂರ ತೊಂಬತ್ನಾಲ್ಕು. ಏನು ಕೇಳಿದರೆ ಉಳಿದ ಹದಿನಾಲ್ಕು ವಿದ್ಯಾರ್ಥಿಗಳು ಮೂವತ್ತೈದರಲ್ಲಿ ಇಪ್ಪತ್ತೊಂದು ತೆಗಿರಿ, ಹದಿನಾಲ್ಕು ಆಯಿತು. ಹೌದಾ? ನೆಕ್ಸ್ಟ್ ಐದುನೂರ ಅರವತ್ತರಲ್ಲಿ ಎರಡು ನೂರ ತೊಂಬತ್ನಾಲ್ಕು ಮೈನಸ್ ಮಾಡಿರಿ, ಹತ್ತರಲ್ಲಿ ನಾಲ್ಕು ಹೋದರೆ ಆರು, ಹದಿನಾರು ಹತ್ತು ಹೋದರೆ ಆರು, ಐದರಲ್ಲಿ ಮೂರು ಹೋದರೆ ಎರಡು, ಎರಡು ನೂರ ಅರವತ್ತಾರು, ಹದಿನಾಲ್ಕು ಒಂದಲೇ ಹದಿನಾಲ್ಕು ಒಂದಲೇ ಹದಿನಾಲ್ಕು,
ಹೌದಾ? ಹನ್ನೆರಡು ಆಯಿತು, ನೂರ ಇಪ್ಪತ್ತಾರು ಆಯಿತು, ಹೌದಾ? ಹದಿನಾಲ್ಕು ಎಷ್ಟ್ಲೆ? ನೂರ ಇಪ್ಪತ್ತಾರು, ಹದಿನಾಲ್ಕು ಒಂಬತ್ತಲೆ ಒಂದು ನೂರ ಇಪ್ಪತ್ತಾರು, ಹದಿನಾಲ್ಕು ಹತ್ತಲೆ ನೂರ ನಲವತ್ತು, ನೂರ ನಲವತ್ತರಲ್ಲಿ ಹದಿನಾಲ್ಕು ಮೈನಸ್ ಮಾಡಿರಿ ಒಂದು ನೂರ ಇಪ್ಪತ್ತಾರು, ಹದಿನಾಲ್ಕು ಒಂಬತ್ತಲೆ ಒಂದು ನೂರ ಇಪ್ಪತ್ತಾರು. ಆನ್ಸರ್ ಡಿ, ಹತ್ತೊಂಬತ್ತು ವರ್ಷಗಳು. ಹತ್ತೊಂಬತ್ತು ವರ್ಷಗಳು ಗೊತ್ತಾಗ್ತಾ ಇದೆಯಲ್ಲ, ಅವ್ರು ಏನು ಕೊಟ್ಟಾರಲ್ಲ ಅದನ್ನ ಎಂಟು ಮಾಡಿರಿ. ನೆಕ್ಸ್ಟ್ ಮೊದಲ ಸಂಖ್ಯೆ ಎರಡನೇ ಸಂಖ್ಯೆ ಮೈನಸ್ ಮಾಡಿರಿ, ಅದೇನು ಉಳಿದ ಸಂಖ್ಯೆಗಳು? ಐದುನೂರ ಅರವತ್ತರಲ್ಲಿ ಎರಡುನೂರ ತೊಂಬತ್ನಾಲ್ಕು ಮೈನಸ್ ಮಾಡಿರಿ, ಎರಡುನೂರ ಅರವತ್ತಾರು ಉಳಿತು. ಹದಿನಾಲ್ಕು ಸಂಖ್ಯೆ ಸರಾಸರಿ ಎರಡುನೂರ ಅರವತ್ತಾರು ಆದರೆ ಒಂದು ಸಂಖ್ಯೆಗೆ ಎಷ್ಟು ಅಂತ ಕೇಳಿದ್ದಾರೆ? ಒಂದು ಸಂಖ್ಯೆಗೆ ಎಷ್ಟು? ಹತ್ತೊಂಬತ್ತು. ನೆಕ್ಸ್ಟ್ ಬನ್ನಿ, ಐದು ಸಂಖ್ಯೆಯ ಸರಾಸರಿ ಮೂವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಆಗಿದೆ, ಅವುಗಳಲ್ಲಿ ಮೂರು ಸಂಖ್ಯೆಯ ಸರಾಸರಿ ನಲವತ್ತೊಂದು ಆದರೆ ಉಳಿದ ಎರಡು ಸಂಖ್ಯೆಯ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಕರೆಕ್ಟಾಗಿ ನೋಡಿರಿ, ಮುಂದಿನ ತಿಂಗಳು ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫಾರ್ಮ್ ಆಗ್ತಾ ಇದೆ, ಹೌದಾ? ಪಿ ಸಿ ಇನ್ನು ಫಿಫ್ಟೀನ್ ಡೇಸ್ ಇದೆ, ಫಿಫ್ಟೀನ್ ಡೇಸ್ನಲ್ಲಿ ಏನು ಮಾಡ್ತಾಯಿದ್ರೆ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಗ್ತಾಯಿದೆ, ನಿನ್ನೆ ಬಿಟ್ಟಿದ್ದಾರೆ, ಹೌದಾ? ಐದು ಸಂಖ್ಯೆ ಸರಾಸರಿ ಎಷ್ಟಿದೆ? ಮೂವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು. ಆ ಐದು ಸಂಖ್ಯೆ ತೊಗೊಳ್ರಿ, ಐದು ಸಂಖ್ಯೆಗಳ ಸರಾಸರಿ ಮೂವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು, ಹೌದಾ ಸರ್? ಮೂವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತು ಹೇಗಿಂಟು ಮಾಡೋದು ಸರ್? ನಲವತ್ತು ಮಾಡಿರಿ, ನಲವತ್ತೈದಲೆ ಎರಡು ನೂರು, ನಲವತ್ತೈದಲೆ ಎರಡು ನೂರು, ಇಪ್ಪತ್ತಿದೆ ಪಾಯಿಂಟ್ ಇಪ್ಪತ್ತು ಹೋದ್ರೆ ಎಂಬತ್ತು ಇತ್ತು, ಎಂಬತ್ತೈದಲೆ ನಲವತ್ತಂದರೆ ನಾಲ್ಕು ತೊಗೊಳ್ರಿ, ಎರಡು ನೂರ ನಾಲ್ಕು ಮೈನಸ್ ಮಾಡಿರಿ ಒಂದು ನೂರ ತೊಂಬತ್ತಾರು, ಹೌದಾ? ನೆಕ್ಸ್ಟ್ ಬನ್ನಿ, ಮೂರು ಸಂಖ್ಯೆಗಳ ಸರಾಸರಿ ಎಷ್ಟಂತೆ? ನಲವತ್ತೊಂದಂತೆ. ಎಷ್ಟಾಯಿತು? ನಲವತ್ತೊಂದು ಮೂರಲೆ ಒಂದು ನೂರ ಇಪ್ಪತ್ತ್ಮೂರು ಆಯಿತು. ಆಗ ಉಳಿದ ಎರಡು ಸಂಖ್ಯೆಗಳು, ಉಳಿದ ಅಂದರೆ ಏನು? ಐದರಲ್ಲಿ ಮೂರು ತೆಗೀರಿ, ಎರಡಾಯಿತು. ನೆಕ್ಸ್ಟ್ ಇದರಲ್ಲಿ ಮೈನಸ್ ಮಾಡಿರಿ, ಆರಲ್ಲಿ ಮೂರು ಹೋದರೆ ಮೂರು, ಒಂಬತ್ತರಲ್ಲಿ ಎರಡು ಹೋದರೆ ಏಳು, ಹೌದಾ? ಎರಡು ಸಂಖ್ಯೆಗೆ ಎಪ್ಪತ್ತ್ಮೂರು ಆದರೆ ಒಂದು ಸಂಖ್ಯೆಗೆ ಎಷ್ಟು ಅಂತ ಕೇಳಿದ್ರೆ, ಎರಡು ಮೂರಲೆ ಆರು ಹದಿಮೂರು ಆಯಿತು, ಎರಡು ಆರಲೆ ಹನ್ನೆರಡು, ಪಾಯಿಂಟ್ ಕೊಟ್ಟರೆ ಹತ್ತಾಯಿತು, ಎರಡು ಐದಲೆ ಹತ್ತು, ಮೂವತ್ತಾರು ಪಾಯಿಂಟ್ ಐದು. ಎಷ್ಟು ಬಂತ್ರಿ? ಮೂವತ್ತಾರು ಪಾಯಿಂಟ್ ಐದು. ಆಪ್ಷನ್ ಬಿ, ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್, ಹೌದಾ? ಇದೇ ಥರ ನಿಮಗೆ ಪಿ ಸಿ ಎಕ್ಸಾಮ್ ತುಂಬ ಸಲ ಇವನ್ನೇ ಕ್ವಶನ್ ಕೇಳಿದ್ದಾರೆ, ಉಳಿದ ಎರಡು ಸಂಖ್ಯೆಗಳ ಮೇಲೆ ಕೇಳಿದ್ದಾರೆ, ಉಳಿದ ಎರಡು ಸಂಖ್ಯೆ ಕೇಳಿದಾಗ ಇದರಿಂದ ಮೈನಸ್ ಮಾಡಿರಿ, ಹೌದಾ? ನೆಕ್ಸ್ಟ್ ಎರಡು ಸಂಖ್ಯೆಗಳ ಮೊತ್ತ ಅಂದಾಗ ಇವನ್ನೆರಡು ಪ್ಲಸ್ ಮಾಡಿರಿ, ಇಲ್ಲಿ ಮೈನಸ್ ಮಾಡಿದರೆ ಇಲ್ಲೂ ಮೈನಸ್, ಇಲ್ಲಿ ಪ್ಲಸ್ ಮಾಡಿದರೆ ಇಲ್ಲೂ ಪ್ಲಸ್, ಹೌದಾ? ನೆಕ್ಸ್ಟ್ ನೋಡೋಣ, ಒಂದು ಕ್ಲಾಸ್ನಲ್ಲಿ ಒಟ್ಟು ಮೂವತ್ತು ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಹದಿನೆಂಟು, ಆ ಕ್ಲಾಸಿನ ಉಪಾಧ್ಯಾಯರ ವಯಸ್ಸನ್ನು ಸೇರಿಸಿಕೊಂಡರೆ ಆ ಕ್ಲಾಸಿನ ಸರಾಸರಿ ವಯಸ್ಸು ಹತ್ತೊಂಬತ್ತು ಆಗುತ್ತದೆ, ಹಾಗಾದರೆ ಉಪಾಧ್ಯಾಯರ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಇದು 2019 ಕ್ವಶನ್ ಪೇಪರು. ಇವಾಗ ನೋಡಿರಿ, ಒಂದು ಕ್ಲಾಸ್ನಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ? ಮೂವತ್ತು ವಿದ್ಯಾರ್ಥಿಗಳು. ಮೂವತ್ತು ವಿದ್ಯಾರ್ಥಿಗಳು ಅವ್ರು ಏನು ಕೊಟ್ಟಾರಲ್ಲ, ಮೊದಲು ಅವ್ರು ಏನು ಕೊಟ್ಟಾರಲ್ಲ ಅದನ್ನು ಬರ್ಕೊಂಬಿಡ್ರಿ. ಮೂವತ್ತು ವಿದ್ಯಾರ್ಥಿ ಸರಾಸರಿ ಎಷ್ಟಂತೆ? ಹದಿನೆಂಟಂತೆ. ಹಾಂ ಹೌದು, ಸರಾಸರಿ ಅಂದರೆ ಇಂಟು ಮಾಡಿದ್ರ ಮೂವತ್ತೊಂದು ಇಂಟು ಹದಿನೆಂಟು, ಹದಿನೆಂಟು ಇಂಟು ಜೀರೋ ಜೀರೋ, ಹದಿನೆಂಟು ಮೂರಲೆ ಐವತ್ತ್ನಾಲ್ಕು, ಐದುನೂರ ನಲವತ್ತೈದು, ಹೌದಾ? ನೆಕ್ಸ್ಟ್ ಏನಂತಾರಂದರೆ, ಆ ಕ್ಲಾಸಿನ ಉಪಾಧ್ಯಾಯರ ವಯಸ್ಸನ್ನು ಸೇರಿಸಿಕೊಂಡರೆ ಆ ಕ್ಲಾಸಿನ ಸರಾಸರಿ ವಯಸ್ಸು ಎಷ್ಟಾಗುತ್ತೆ ಅಂತೆ? ಹತ್ತೊಂಬತ್ತು. ಆಲ್ರೆಡಿ ಎಷ್ಟು ಜನ ಇದ್ದಾರೆ? ಮೂವತ್ತು ಜನ ಇದ್ದಾರೆ ವಿದ್ಯಾರ್ಥಿಗಳು, ಅದರಲ್ಲಿ ಬಂದು ಒಬ್ಬ ಉಪಾಧ್ಯಾಯ ಸೇರ್ತಾನೆ, ಮೂವತ್ತರಲ್ಲಿ ಒಬ್ಬ ಬಂದು ಸೇರಿದರೆ ಎಷ್ಟಾಯಿತು? ಮೂವತ್ತೊಂದಾಯಿತು. ಆ ಬಂದು ಸೇರಿದ ಮೇಲೆ ಸರಾಸರಿ ವಯಸ್ಸು ಎಷ್ಟಾಗತ್ತಂತೆ? ಹತ್ತೊಂಬತ್ತಾಗತ್ತಂತೆ, ಹೌದಾ? ಹತ್ತೊಂಬತ್ತು ಒಂದಲೆ ಹತ್ತೊಂಬತ್ತು, ಹತ್ತೊಂಬತ್ತ್ಮೂರಲೆ ಐವತ್ತೇಳು, ಐವತ್ತೇಳು ಒಂದು ಕೂಡಿಸ್ರಿ ಐವತ್ತೆಂಟು, ಐದುನೂರ ಎಂಬತ್ತೊಂಬತ್ತಾಯಿತು. ಏನು ಕೇಳಿದ್ದಾರೆ? ಉಪಾಧ್ಯಾಯರ ವಯಸ್ಸು. ಇದರಲ್ಲಿ ಇದನ್ನು ಮೈನಸ್ ಮಾಡಿಬಿಡ್ರಿ, ಐದುನೂರ ಎಂಬತ್ತೊಂಬತ್ತರಲ್ಲಿ ಐದುನೂರ ನಲವತ್ತು ಮೈನಸ್ ಮಾಡಿರಿ, ಎಷ್ಟು ಬಂತು? ನಲವತ್ತೊಂಬತ್ತು. ಉಪಾಧ್ಯಾಯರ ವಯಸ್ಸು ಎಷ್ಟ್ರಿ? ನಲವತ್ತೊಂಬತ್ತು ವರ್ಷಗಳು, ಹೌದಾ? ಮೂವತ್ತು ಇಂಟು ಹದಿನೆಂಟು ಕೊಟ್ಟಿದ್ರ ಐದುನೂರ ನಲವತ್ತು ಬರ್ಕೊಡ್ರಿ. ಉಪಾಧ್ಯಾಯ ಆ ಕ್ಲಾಸ್ನಲ್ಲಿ ಒಬ್ಬ ಉಪಾಧ್ಯಾಯ ಬರ್ತಾನೆ, ಆಲ್ರೆಡಿ ಮೂವತ್ತು ಜನ ಇದ್ದಾರೆ, ಅವನಿಗೆ ಬಂದು ಏನು ಮಾಡ್ತಾನೆ? ಸೇರ್ಕೊಂಡು ಬಿಡ್ತಾನೆ. ಮೂವತ್ತರ ಒಬ್ಬ ಸೇರ್ಕೊಂಡ್ರೆ ಮೂವತ್ತೊಂದಾಯಿತು. ಅವರ ಸರಾಸರಿ ಎಷ್ಟಿರುತ್ತೆ? ಹತ್ತೊಂಬತ್ತು. ಮೂವತ್ತೆಂಟು ಹತ್ತೊಂಬತ್ತು ಮಾಡಿದ್ರೆ ಐದುನೂರ ಎಂಬತ್ತು. ಹಾಗಾದರೆ ಉಪಾಧ್ಯಾಯ ವಯಸ್ಸು ಎಷ್ಟೇ? ನಲವತ್ತೊಂಬತ್ತು.
580 ರಲ್ಲಿ 540 ಮೈನಸ್ ಮಾಡಿ 49 ವಯಸ್ಸು ಹೌದಾ ಇವಾಗ ನೋಡಿ 22 ವಿದ್ಯಾರ್ಥಿಗಳು ಇರುವ ಒಂದು ತರಗತಿಯ ಸರಾಸರಿ ವಯಸ್ಸು ಎಷ್ಟಂತೆ 21 ವರ್ಷ ಆಗಿರುತ್ತದೆ ಶಿಕ್ಷಕನ ವಯಸ್ಸು ಸೇರಿಸಿಕೊಂಡರೆ ಈ ಸರಾಸರಿ 1 ವರ್ಷ ಹೆಚ್ಚಾಗುತ್ತದೆ ಹಾಗಾದರೆ ಶಿಕ್ಷಕನ ವಯಸ್ಸು ಎಷ್ಟು ಅಂತ ಕೇಳಿದರೆ ಹೌದಾ 22 ವಿದ್ಯಾರ್ಥಿಗಳು ಕೊಟ್ಟಿದ್ದಾರ 22 ತಗೊಳ್ಳಿ ಅವರ ಸರಾಸರಿ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ 21 ಬರ್ಕೊಂಬಿಡ್ರಿ ಅವರು ಏನು ಕೊಟ್ಟರಲ್ಲ ಅದನ್ನ ಬರ್ಕೊಳ್ಳಿ ಎಲ್ಲ ಜಾಸ್ತಿ ಮಾಡಂದ್ರ ಅಲ್ಲಿ ಜಾಸ್ತಿ ಮಾಡ್ರಿ ಎಲ್ಲ ಕಡಿಮೆ ಮಾಡಂದ್ರಲ್ಲ ಅಲ್ಲಿ ಕಡಿಮೆ ಮಾಡಿ 21 ಇಡ್ಲಿ 42 21 ಇಡ್ಲಿ 42 42 ಪ್ಲಸ್ 4 46 467 ಶಿಕ್ಷಕನ ವಯಸ್ಸು ಸೇರಿಸಿಕೊಂಡರೆ 27 ಇದ್ದಾರೆ ಅದರ ಶಿಕ್ಷಕ ಒಬ್ಬ ಬಂದು ಸೇರಿಸಿಕೊಂಡ ಅವಾಗ ಎಷ್ಟಾಯಿತು 23 ಆಯಿತು ಹೌದಾ ಸರಾಸರಿ ಏನಂತೆ 1 ವರ್ಷ ಹೆಚ್ಚಾಗುತ್ತದೆ ಆಲ್ರೆಡಿ ಸರಾಸರಿ ಎಷ್ಟಿದೆ 21 ಇದೆ ಹೌದಾ 21 ಸರಾಸರಿ ಇದೆ ಅವನು ಬಂದು ಸೇರ್ಕೊಂಡ ಮೇಲೆ 1 ವರ್ಷ ಜಾಸ್ತಿ ಆಯಿತು 21 ಪ್ಲಸ್ 1 ಮಾಡ್ರಿ 22 ಆಯಿತು ಹೌದಾ 27 27 3ಲೆ 66 27 ಏಳ್ಲೆ 44 44 ಪ್ಲಸ್ 6 50 506 ಆಯಿತು ಈ 506 ಅಲ್ಲಿ 462 ಮೈನಸ್ ಮಾಡ್ರಿ ಎಷ್ಟಾಯಿತು 506 4 38 38 ಪ್ಲಸ್ 6 44 ಎಷ್ಟಾಯಿತು 506 ಅಲ್ಲಿ 462 ಮೈನಸ್ ಮಾಡ್ರಿ ಎಷ್ಟಾಯಿತು 44 ವರ್ಷಗಳು ಎಷ್ಟಾಯಿತು 44 ವರ್ಷ ಆಪ್ಷನ್ ಡಿ 44 ಇಯರ್ಸ್ ಹೌದಾ 22 21 ಅವರು ಕೊಟ್ಟಿದ್ದಾರಾ ಅಂತೋರಿ ಶಿಕ್ಷಕರ ವಯಸ್ಸು ಸೇರಿಸಿಕೊಂಡಾಗ ಅಂದ್ರೆ 22 ಜನ ಇದ್ದರು ಶಿಕ್ಷಕ ಬಂದು ಸೇರಿದಕೂಲೆ 23 ಆಯಿತು ಸರಾಸರಿ ಮೊದಲೇ 21 ಇತ್ತು ಅವನು ಬಂದ ತಕ್ಷಣ 1 ವರ್ಷ ಹೆಚ್ಚಾಯಿತು 21 ಕ್ಕೆ 1 ವರ್ಷ ಕೂಡಿಸಿದರೆ 27 506 ಅಲ್ಲಿ 462 ಮೈನಸ್ ಮಾಡ್ರಿ 44 ವರ್ಷ ಇವಾಗ ನೋಡಿ 25 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷ ಶಿಕ್ಷಕರ ವಯಸ್ಸನ್ನು ಸೇರಿಸಿದಾಗ ಸರಾಸರಿ 14 ಆಗುತ್ತದೆ ಹಾಗಾದರೆ ಶಿಕ್ಷಕನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಹೌದಾ ಇಲ್ಲಿ ನೋಡಿ 25 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟಂತೆ 12 ವರ್ಷ 25 ಇಂಟು 12 300 ಶಿಕ್ಷಕರ ವಯಸ್ಸನ್ನು ಸೇರಿಸಿದಾಗ ಆಲ್ರೆಡಿ 26 ಇದ್ದಾರೆ ಸೇರಿಸಿದಾಗ ಸರಾಸರಿ ಎಷ್ಟಾಗುತ್ತಂತೆ 14 ಆಗುತ್ತದೆ 14 ಹೌದಾ 26 ಇಂಟು 14 14 ಇಲ್ಲಿ 70 14 ಆರ್ಲೆ 84 4 ತಗೊಳ್ಳ್ರಿ 14 ಇಲ್ಲಿ 14 ಇಲ್ಲಿ 70 14 ಆರ್ಲೆ 84 8 ಕೈಲಿ ಐತ್ರಿ 14 ಇಲ್ಲಿ 28 28 ಪ್ಲಸ್ 8 36 364 ರಲ್ಲಿ 300 ಮೈನಸ್ ಮಾಡ್ರಿ ಎಷ್ಟು ಉಳಿತು 64 ಆನ್ಸರ್ ಡಿ 64 64 ವರ್ಷಗಳು ಸರಾಸರಿ ಹೆಚ್ಚಾದರೆ ಹೆಚ್ಚು ಮಾಡ್ರಿ ಕಡಿಮೆ ಆದರೆ ಕಡಿಮೆ ಮಾಡ್ರಿ ಇದರಲ್ಲಿ ಸೇರಿಸಂದಾಗ ಸೇರಿಸಿ ಮೈನಸ್ ಮಾಡಿದಾಗ ಮೈನಸ್ ಮಾಡ್ರಿ ಹೌದಾ ಇವಾಗ ಬನ್ನಿ 30 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14 ವರ್ಷ ಶಿಕ್ಷಕರ ವಯಸ್ಸನ್ನು ಸೇರಿಸಿದಾಗ ಸರಾಸರಿ 15 ಆಗುತ್ತದೆ ಹಾಗಾದರೆ ಶಿಕ್ಷಕನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಇವಾಗ ನೋಡ್ರಿ 30 ಸರಾಸರಿ 14 420 ಶಿಕ್ಷಕನ ವಯಸ್ಸನ್ನು ಸೇರಿಸಿದಾಗ 30 31 ಆಯಿತು ಎಷ್ಟಾಗುತ್ತೆ 15 ಹೆಚ್ಚಾಗುತ್ತದೆ ಅಂತೆ 15 ಒಂದ್ಲೆ 15 15 3 45 4 45 ಒಂದು 46 15 ಒಂದ್ಲೆ 15 ಕೈಲ ಒಂದು ಕೊಡ್ರಿ 15 3 45 ಒಂದು 46 465 ರಲ್ಲಿ 420 ಮೈನಸ್ ಮಾಡ್ರಿ ಎಷ್ಟಾಯಿತು 460 ರಲ್ಲಿ 420 ಮೈನಸ್ ಮಾಡ್ರಿ ಎಷ್ಟಾಯಿತು 465 ಮೈನಸ್ ಮಾಡುವಾಗ ಈ ಥರ ಮಾಡ್ಕೋಬೇಡ್ರಿ ಆಗಿಂದ ಕನ್ಫ್ಯೂಸ್ ಆಗಿದ್ರೆ ಇದು ಮಾಡ್ರಿ ಇಲ್ಲಿ ನೋಡ್ರಿ 5 6 ಇಲ್ಲಿ 2 ಹೋದ್ರೆ 4 ಎಷ್ಟಾಗಬೇಕು 45 ವರ್ಷ ಆಗಬೇಕಿತ್ತು 44 ಕೊಟ್ಟಿದ್ದಾರೆ ಹೌದಾ ಅದನ್ನೇ ಮಾಡ್ರಿ 45 ವರ್ಷಗಳು ಎಷ್ಟಾಯಿತು 45 ವರ್ಷಗಳು 14 ಇಂಟು 00 14 3ಲೆ 42 420 ಕರೆಕ್ಟ್ ಇದೆ 15 ಒಂದ್ಲೆ 15 15 3 45 45 ಪ್ಲಸ್ ಕೊಡಿಸ್ರಿ 46 465 ರಲ್ಲಿ 420 ಮೈನಸ್ ಮಾಡ್ರಿ 45 ಹೌದಾ ಕ್ಲಿಯರ್
ಅದೇ ಒಂದು ಆಪ್ಷನ್ಸ್ ತಪ್ಪಿರ್ತವೆ ಡೋಂಟ್ ವರಿ ಒಂದು ಕುಟುಂಬದ 5 ಜನರ ಸರಾಸರಿ ವಯಸ್ಸು 25 ವರ್ಷ 5 ಜನರ ಸರಾಸರಿ ವಯಸ್ಸು 25 ವರ್ಷ ಯಾರು ಬರ್ತಾರೆ ನೋಡಿ ಇಲ್ಲಿ ತಾತ ಬರ್ತಾನೆ ತಾತನ ವಯಸ್ಸನ್ನು ಸೇರಿಸಿದರೆ ಸರಾಸರಿಯು 8 ವರ್ಷ ಜಾಸ್ತಿ ಆಗುತ್ತದೆ ಹಾಗಾದರೆ ತಾತನ ವಯಸ್ಸು ಕೇದರೆ ಯಾರು ಕೇದರೆ ತಾತನ ವಯಸ್ಸು ಎಷ್ಟು ಅಂತ ಕೇದರೆ ಕುಟುಂಬದ 5 ಜನ ಇದ್ದಾರೆ 5 ಜನರ ಸರಾಸರಿ ವಯಸ್ಸು 25 ವರ್ಷ 25 ಐದಲೇ 125 ಹೌದಾ ತಾತನ ವಯಸ್ಸನ್ನು ಸೇರಿಸಿದಾಗ 5 ಜನ ಇದ್ದಾರೆ ತಾತ ಬಂದು ಸೇರಿದ್ರೆ ಇನ್ನೊಬ್ಬ 6 ಆಯ್ತು ತಾತನ ವಯಸ್ಸನ್ನು ಸೇರಿಸಿದಾಗ 8 ವರ್ಷ ಜಾಸ್ತಿ ಆಗುತ್ತದೆ ಆಲ್ರೆಡಿ 25 ಇದ್ದಾರೆ ಇನ್ನು 8 ವರ್ಷ ಕೂಡಿಸ್ರಿ 33 33 ತಾತ ಬಂದು ಸೇರಿದ 33 ಆಯ್ತು 63ಲೇ 18 63ಲೇ 18 1 1 198 198 ರಲ್ಲಿ ಎಷ್ಟು ಮೈನಸ್ ಮಾಡ್ರಿ 125 ಅನ್ನು ಮೈನಸ್ ಮಾಡಿಬಿಡ್ರಿ 198 ರಲ್ಲಿ 125 3 73 ವರ್ಷ ತಾತನ ವಯಸ್ಸು ಎಷ್ಟಂತೆ ಆಪ್ಷನ್ ಎ 73 ವರ್ಷಗಳು ಹೌದಾ ಗೊತ್ತಾಯ್ತಾ 5 ಜನ ಇದ್ದಾರೆ 25 ಇಲ್ಲಿ 125 ತಾತ ಬಂದು ಸೇರ್ಕೊಂಡ್ರೆ ತಾತ 6ನೇದ ಅವನದ ಆ ಬಂದು ಸೇರಿದ ಮೇಲೆ ಏನಾಗುತ್ತಂತೆ ಸರಾಸರಿ 8 ವರ್ಷ ಜಾಸ್ತಿ 25 ಇದೆ ತಾತ ಬಂದು ಸೇರಿದಾಗ 8 ವರ್ಷ 25 ಕ್ಕೆ 8 ಕೂಡಿಸಿದ್ರೆ 33 5 ಇಂಟು 25 125 33 ಇಂಟು 6 198 198 ರಲ್ಲಿ 125 ಮೈನಸ್ ಮಾಡಿದ್ರೆ 73 ವರ್ಷಗಳು ಹೌದಾ ಓಕೆ ಇದೊಂದು ಕ್ವೆಶ್ಚನ್ ಲಾಸ್ಟ್ ಮಾಡಿ ನಾಳೆ ಉಳಿದ ಕ್ವೆಶ್ಚನ್ ಮಾಡೋಣ ಹೌದಾ ಇಲ್ಲಿ ನೋಡಿ 50 ಓವರ್ಗಳ ಕ್ರಿಕೆಟ್ ಪಂದ್ಯದಲ್ಲಿ ಮೊದಲ 10 ಓವರ್ಗಳಲ್ಲಿ ಒಂದು ತಂಡದ ಬ್ಯಾಟಿಂಗ್ ಸರಾಸರಿ 3.2 ಆಗಿತ್ತು 282 ರನ್ಗಳ ಗುರಿಯನ್ನು ತಲುಪಬೇಕಾದರೆ ಉಳಿದ 40 ಓವರ್ಗಳಲ್ಲಿ ಆ ತಂಡದ ಬ್ಯಾಟಿಂಗ್ ಸರಾಸರಿಯು ಎಷ್ಟಿರಬೇಕಂತ ಇದ್ದಾರೆ 50 ಓವರ್ ಕ್ರಿಕೆಟ್ ಪಂದ್ಯ ಇದೆ ಮೊದಲ 10 ಓವರ್ಗಳ ತಂಡದ ಬ್ಯಾಟಿಂಗ್ ಸರಾಸರಿ ಎಷ್ಟಂತೆ 3.2 10 ಇಂಟು 3.2 ಮಾಡ್ರಿ ಎಷ್ಟಾಯಿತು 32 ಆಯಿತು ಹೌದಾ 50 ಓವರ್ಗೆ ಎಷ್ಟು ಹೊಡಿಬೇಕಂತೆ 282 ಹೊಡಿಬೇಕಂತೆ ಆದರೆ ಆಲ್ರೆಡಿ ಎಷ್ಟು ಹೊಡೆದಿದ್ದಾರೆ 32 ಹೊಡೆದಿದ್ದಾರೆ 10 ಓವರ್ಗೆ 50 ಓವರ್ಗೆ 282 ಹೊಡಿಬೇಕು ಆಲ್ರೆಡಿ 10 ಓವರ್ಗೆ 32 ಅನ್ನು ಹೊಡೆದಿದ್ದಾರೆ 282 ರಲ್ಲಿ 32 ಮೈನಸ್ ಮಾಡ್ರಿ 250 ಹೌದಾ ಈ 250 ಅನ್ನು ಇನ್ನು ಎಷ್ಟು ಓವರ್ನ ಹೊಡಿಬೇಕು 40 ಓವರ್ನಲ್ಲಿ ಹೊಡಿಬೇಕು ಈ 250 ಅನ್ನು 40 ಓವರ್ಗಳಲ್ಲಿ ಹೊಡಿಬೇಕು ಹೌದಾ 0-0 ಕ್ಯಾನ್ಸಲ್ 4 ಒಂದಲೇ 4-6ಲೇ 24 ಒಂದು ಉಳಿತು ಪಾಯಿಂಟ್ ಕೊಟ್ಟ ತಕ್ಷಣ 10 ಆಯಿತು 4-7ಲೇ 8 4-5ಲೇ 20 6.25 ಎಷ್ಟಾಯ್ತು ರೀ 6.25 ಹೌದಾ 50 ಓವರ್ ಕ್ರಿಕೆಟ್ ಪಂದ್ಯದಾಗ 10 ಓವರಲ್ಲಿ ಒಂದು ತಂಡದ ಬ್ಯಾಟಿಂಗ್ ಸರಾಸರಿ 3.2 10 ಇಂಟು 3.5 ರೀ 10 ಓವರಿಗೆ 32 ರನ್ ಹೊಡೆದಿದ್ದಾರೆ 50 ಓವರ್ 282 ಹೊಡಬೇಕು 10 ಓವರಿಗೆ 32 ಹೊಡೆದಿದ್ದಾರೆ 282 32 ತೆಗ್ರಿ 250 ಈ 250 ಎಷ್ಟು ಓವರ್ನ ಹಿಡಿಬೇಕು 40 ಓವರ್ನ ಹಿಡಿಬೇಕು ಹಾಗಾದರೆ ಆ ತಂಡದ ಬ್ಯಾಟಿಂಗ್ ಸರಾಸರಿ ಒಂದು ಓವರಿಗೆ ಎಷ್ಟಿರಬೇಕು ಅಂತ ಕೇಳಿದ್ದಾರೆ ಒಂದು ಓವರ್ಗೆ ಎಷ್ಟಿರಬೇಕಂದ್ರೆ 250 ಭಾಗ 40 0-0 ಕ್ಯಾನ್ಸಲ್ 4-6ಲೇ 4-7ಲೇ 4-5ಲಿ ಅಂದರೆ ಒಂದು ಓವರ್ಗೆ 6.25 ಎವರೇಜಲ್ಲ ಹೊಡೆದಾಗ ಅದೇನಾಗುತ್ತೆ ಆ ತಂಡದ ಬ್ಯಾಟಿಂಗ್ ಇದಾಗುತ್ತೆ ಓಕೆ ಇವಾಗ ನೋಡ್ರಿ ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಚ್ ಬೈ ಸಂತೋಷ್ ಸರ್ ಅಂತಿದೆ ಇಲ್ಲಿ ಪಿ ಡಿ ಎಫ್ ಇವತ್ತಿನ ಕ್ಲಾಸಿನ ಪಿ ಡಿ ಎಫ್ ಎಲ್ಲ ಕಳಿಸ್ತೀನಿ ಯಾರ್ಯಾರು ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ ಸಿಲೋಜಿಸಮ್ ಕ್ಲಾಸ್ ಇದೆಯಲ್ಲ ನಾಳೆ ಬಿಟ್ಟು ನಾಡಿದ್ದು ಮಾಡ್ತೀನಿ ನಾಳೆ ಒಂದಿನ ಸರಾಸರಿ ಮುಗಿಯುತ್ತೆ ನಾಡಿದ್ದು ಅದು ನಿಮಗೆ ಮಿಕ್ಕಿದ ಕ್ವಶನ್ ಮಾಡ್ತೀನಿ ಹೌದಾ ನನ್ನ ಟೆಲಿಗ್ರಾಮ್ ಲಿಂಕಿಗೆ ನಿಮ್ಮ ಡೌಟ್ ಎಲ್ಲ ಕೇಳ್ರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್